ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗಾನ ಭಜನ ಹಾಗೆ ನಾನು ನಿಮ್ಮ ಜೊತೆ ಇದೀನಿ ನಿಮ್ಮ ಪ್ರೀತಿಯ ಹುಡುಗಿ ಪ್ರಿಯಾ ಶೇಟ್ ಹಾಗೆ ಯಾರೆಲ್ಲ ನನ್ನ ಶೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಗುಡ್ ಈವ್ನಿಂಗ್ ಶುಭ ಸಂಜೆ ಹಾಗೆ ನನ್ನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಯಾರಿಗಾದರೂ ವಿಶಸ್ ತಿಳಿಸ್ಬೇಕಾದ್ರೆ ನಮ್ಮ ನಂಬರ್ ಈಗಾಗಲೇ ಗೊತ್ತೇ ಇರುತ್ತೆ ನಿಮಗೆ ಸೊ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ 9481281777 ನಂಬರ್ಗೆ ಡಯಲ್ ಮಾಡಿ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ ಜೊತೆಗೆ ನಿಮ್ಮ ಫೇವ್ರೇಟ್ ಸಾಂಗನ್ನು ನೀವು ಕೇಳ್ಬೋದು ಹಾಗೆ ದಿನ ಒಂದೊಂದು ಟಾಪಿಕ್ ತೊಗೊಬರ್ತೀನಿ ನಿನ್ನೆ ಯಾವ ಡೇ ಇತ್ತಂತ ನಿಮ್ಗೆ ಗೊತ್ತೇ ಇದೆ ಸೊ ಯೋಗ ಡೇ ಇತ್ತು ಯೋಗ ಡೇನಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಹಾಗೆ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದಲ್ಲಿರುವಂಥ ಮೈಸೂರಿನಲ್ಲಿ ವಿಸಿಟ್ ಮಾಡಿದರು ಎರಡು ದಿನ 21 ಹಾಗೆ 20 ಸೊ ಅವರು ಗೊತ್ತೇ ಇದೆ ಯೋಗ ಡೇ ಇಟ್ಟು ಅಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಜೊತೆಗೆ ಅವರು ಮೈಸೂರಿಗೆ ಬಂದಿದ್ರು ಅಂತ ಸೊ ಮೈಸೂರಿನಲ್ಲಿ ಏನು ವಿಶೇಷ ಅಂತ ಗೊತ್ತೇ ಇದೆ ನಿಮಗೆ ಸೊ ಮೈಸೂರು ಪ್ಯಾಲೇಸನ್ನು ವಿಸಿಟ್ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಏನೇನು ಫೇಮಸ್ ಮೈಸೂರಿನಲ್ಲಿ ಮೈಸೂರು ದೋಸೆ ಇರ್ಬೋದು ಮೈಸೂರು ಮಲ್ಲಿಗೆ ಕೂಡ ಫೇಮಸ್ಸು ಸೊ ಮೈಸೂರು ಮಲ್ಲಿಗೆನ ದೇವ್ರಿಗೆ ಮುಡಿಸಿ ಹಾಗೆ ಪೂಜೆನ ಸಲ್ಲಿಸಿದ್ರು ಜೊತೆಗೆ ಏನಪ್ಪ ಅಲ್ಲ ಅಂದರೆ ಅಲ್ಲಿದ್ದವರೆಲ್ಲ ಏನೇನು ಸ್ಪೆಷಲ್ಲು ಮೈಸೂರಿನಲ್ಲಿ ಸೊ ಮೈಸೂರು ಪಾಕ್ ಇರ್ಬೋದು ಮೈಸೂರು ದೋಸೆ ಪ್ರತಿಯೊಂದು ಐಟಮ್ಸನ್ನು ಸೊ ರೆಡಿ ಮಾಡಿ ಅವರು ಮೋದಿಜಿಯವರಿಗೆ ಸೊ ಅವರು ಕೊಟ್ಟಿದ್ದಾರೆ ಅವ್ರು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ದಾರೆ ಈ ರೀತಿಯೆಲ್ಲ ಇದೆ ಅಂತ ಸೊ ಅವ್ರಿಗೆ ಕೂಡ ಇಷ್ಟ ಆಗಿದೆ ಸಿಕ್ಕಾಪಟ್ಟೆ ಖುಷಿಪಟ್ಟರು ಹಾಗೆ ಎರಡು ದಿನ ಕೂಡ ಅವರು ಇದ್ದರು ಕರ್ನಾಟಕದಲ್ಲಿ ಯಾ ಸೂಪರಾಗಿ ನಾನು ನೋಡಿದ್ದೇನೆ ನ್ಯೂಸ್ನಲ್ಲಿ ಜೊತೆಗೆ ಇವತ್ತು ಅದರದೇ ರಿಲೇಟೆಡ್ ಒಂದು ಸಿಂಪಲ್ ಆಗಿರೋ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ಮೋದಿಜಿ ಬಂದರು ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಅವರು ನಮ್ಮ ದೇಶದ್ದು ಸೊ ನಾವು ಅವ್ರಿಗೆ ಫುಲ್ ಹಾರ್ಟ್ಲಿ ವೆಲ್ಕಮ್ ಮಾಡಿದರು ಈ ಥರ ನೀವು ಅದೇ ರೀತಿ ನಿಮ್ಮ ಕೈಯಾರ ನಿಮ್ಮ ಪ್ರೀತಿ ಪಾತ್ರರಿಗೆ ಅಂದರೆ ಸೆಲೆಬ್ರಿಟೀಸ್ ನೀವು ಯಾವುದಾದ್ರೂ ಸೆಲೆಬ್ರಿಟೀಸಿಗೆ ಮೀಟ್ ಆಗಬೇಕಂತ ಇದ್ದರೆ ನಿಮ್ಮ ಕೈಯಾರ ಯಾವ ಡಿಶನ್ನು ಮಾಡಿ ಅವರಿಗೆ ಕೊಟ್ಟು ಅವರನ್ನೇ ಇಂಪ್ರೆಸ್ ಮಾಡ್ತೀರಾ ಅನ್ನೋದೇ ನನ್ನ ಇವತ್ತಿನ ಸಿಂಪಲ್ ಆದ ಕ್ವೆಶನ್ನು ಸೊ ಅದ್ರ ರಿಲೇಟೆಡ್ ಆಮೇಲೆ ಮಾತಾಡೋಣ ಕಾಲರ್ಸ್ ಜೊತೆಗೆ ಸದ್ಯಕ್ಕೆ ಸೂಪರ್ ಆಗಿರೋ ಸಾಂಗ್ ರೆಡಿ ಇದೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ಉಳ್ಕೊಬೇಕು ವೆಲ್ಕಮ್ ಬ್ಯಾಕ್ ಟು ಗಾನ ಭಜನ ಸೂಪರ್ ಆಗಿರೋ ಸಾಂಗ್ ನೋಡ್ಕೊಬಂದಿರಿ ಸದ್ಯಕ್ಕೆ ಕಾಲರ್ ರೆಡಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಫಸ್ಟ್ ಕಾಲರ್ ಹೇಗೆ ಮಾತಾಡ್ತಾರೆ ಅಂತ ಹಲೋ 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 ನಮಸ್ತೆ ಯಾರಿದು ಸುಷ್ಮಿತಾ ಅಂತ ಅಕ್ಕ ಸುಷ್ಮಿತಾ ಅಂತ ಓಕೆ ಎಲ್ಲಿಂದ ಕಾಲ್ ಮಾಡ್ತಿರೋದು ಮೊನ್ನೆ ಕಾಲ್ ಮಾಡಿದ್ವಲ್ಲ ಹಾ ಆದ್ರೂ ಊರು ಹೇಳಲ್ವಾ ಕೈಂಕಟ್ಟೆ ಅಂತ ಆ ಕೈಂಕಟ್ಟೆ ಎಲ್ಲಿ ಬರುತ್ತದು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಇಷ್ಟ ಹೇಳಿದ್ರೆ ಸಾಕಪ್ಪ ಖುಷಿ ಆಗುತ್ತೆ ನಂಗೆ ಆ ಹೌದಾ ಹಲೋ ಓಕೆ ಕಾಫಿ ಟೀ ಕುಡ್ದಾಯ್ತಾ ಹಾ ನಂದು ಆಯ್ತು ಹಲೋ ಸುಷ್ಮಿತಾ ಅವ್ರಿಗೆ ಯಾವ ಸಾಂಗ್ ಬೇಕಿತ್ತು ನಮಿಗ ಹಾ ನಿಮಗೆ ನಮಗೆ ಮಿಲನ ಮೂವಿಯಿಂದ ಸಾಂಗ್ ಬೇಕಿತ್ತು ಓಕೆ ಖಂಡಿತ ಪ್ಲೇ ಮಾಡ್ತೀನಿ ಪುನೀತ್ ಅವ್ರದ್ದಲ್ವಾ ಹಾ ಹೌದು ಓಕೆ ಓಕೆ ಪ್ಲೇ ಮಾಡ್ತೀನಿ ಹಲೋ ಸುಷ್ಮಿತಾ ಅವರೇ ಹಾಯ್ ಕೇಳಿಸ್ತಿದೆ ಹೇಳಿ ಅಕ್ಕ ಓಕೆ ನಿಮಗೆ ಯಾವ ಹೀರೋ ಅಂದ್ರೆ ಇಷ್ಟ ನಮಗೆ ಅಪ್ಪು ಸರ್ ಅಂದ್ರೆ ಇಷ್ಟ ಅಪ್ಪು ಸರ್ ಅಂದ್ರೆ ಇಷ್ಟ ಸೋ ನನಗೆ ಏನಿತ್ತು ಗೊತ್ತಾ ಈಗ ಇಲ್ಲ ಅಪ್ಪು ಸರ್ ಅವರು ಅದನ್ನ ತಲೆಯಲ್ಲಿ ಇಟ್ಕೋಬೇಡಿ ನೀವು ಇಲ್ಲ ಅಕಸ್ಮಾತ್ ಆಗಿ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತಪ್ಪ ಅಪ್ಪು ಸರ್ಗೆ ಮೀಟ್ ಆಗಬೇಕು ಅಂತ ಆವಾಗ ನೀವು ಅವರಿಗೆ ಯಾವ ಡಿಶ್ ಅನ್ನ ಮಾಡಿ ಕೊಡ್ಲಿಕ್ಕೆ ಇಷ್ಟ ಪಡ್ತಿದ್ರಿ ತಿಂಡಿ ತಿಂಡಿ ಏನಾದ್ರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಅವ್ರಿಗೆ ಕೊಡ್ಬೇಕು ಅಂತ ನಿಮ್ಮಲ್ಲಿ ಒಂದು ಆಸೆ ಇದ್ದಿದ್ರೆ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಆಗಿರುತ್ತೆ ಅದನ್ನ ನಾವು ಮಾಡ್ಕೊಡ್ತಿದ್ವಿ ಅಲ್ಲ ನೀವ್ ಏನ್ ಹೋಯಿದ್ರು ಅವ್ರು ಇಷ್ಟ ಪಡ್ತಾರೆ ಯಾಕಂತ ಹೇಳಿದ್ರೆ ಫ್ಯಾನ್ಸ್ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ನೀವ್ ಏನ್ ಕೊಟ್ರು ಅವ್ರಿಗೆ ಖುಷಿನೇ ನೀವ್ ಏನ್ ಕೊಡ್ತಿದ್ರಿ ಚಿಕನ್ ಬಿರಿಯಾನಿ ಹಾ ಅದೇ ನಾನು ಕೇಳಿದ್ದು ನಿಮ್ಗೆ ಅಪ್ಪು ಸರ್ ಅಂದ್ರೆ ಇಷ್ಟ ಅಲ್ವಾ ಚಿಕನ್ ಬಿರಿಯಾನಿ ಮಾಡ್ಕೊಡ್ತಿದ್ರಿ ನಿಮ್ಗೆ ಇಷ್ಟ ಅಂತಾನ ನಿಮ್ಗೆ ಚೆನ್ನಾಗ್ ಬರುತ್ತೆ ಅಂತಾನ ಅವ್ರಿಗೆ ಇಷ್ಟ ಅಂತ ಅವ್ರು ಏನ್ ಕೊಟ್ರು ತಿಂತಾರಲ್ವಾ ಹಾ ಹಂಗಾಗಿ ಅದನ್ನ ಮಾಡ್ಕೊಡ್ತೀವಿ ಅದನ್ನ ಮಾಡ್ಕೊಡ್ತೀರಿ ಯಾ ಖುಷಿ ಆಯ್ತು ಯಾರಿಗಾದ್ರೂ ವಿಶ್ ಮಾಡ್ಬೇಕಾ ಹಾ ವಿಶ್ ಮಾಡ್ಬೇಕು ಓಕೆ ಯಾರಿಗೆ ವಿಶ್ ಮಾಡೋಣ ನಮ್ಮ ಅಕ್ಕನ ಬರ್ಡೇ ಇವತ್ತು ಬರ್ಡೇ ಇತ್ತು ಅದಕ್ಕೆ ವಿಶ್ ಮಾಡ್ಬೇಕಿತ್ತು ಓಕೆ ಖಂಡಿತ ಅಕ್ಕನ ಹೆಸರೇನು ಮೋನಿಕಾ ಮೋನಿಕಾ ಅವರಿಗೆ ವಿಶ್ ಯು ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ವಿಶ್ ಮಾಡ್ಬೇಕಾ ಮಾಡ್ಬಿಡಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ಟರ್ ಡೇ ಅಕ್ಕ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಅವರೇ ಬಾಬಾ ಹೀಗೆ ಕಾಲ್ ಮಾಡ್ತಾ ಇರಿ
ಸೂಪರ್ ಆಗಿ ಹೇಳಿದ್ರು ಇವರಿಗೆ ಪುನೀತ್ ಸರ್ ಅಂದ್ರೆ ಇಷ್ಟ ಅಂತ ಆ ಪುನೀತ್ ಸರ್ ಇಲ್ಲ ನಮ್ಮ ಜೊತೆ ಆದ್ರೂ ಅವರ ಮೂವೀಸ್ ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ಅವರು ನನಗೆ ಇದ್ದಾರೆ ಅಂತಾನೇ ಫೀಲ್ ಆಗುತ್ತೆ ಯಾವಾಗಲೂ ನಾವು ಅವರನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಅವರು ಯಾವ ತರ ನೋಡಿ ರಿಯಲ್ ಲೈಫ್ ಅಲ್ಲೂ ಹೀರೋ ಆಗಿರ್ತಾರೆ ಹಾಗೆ ಅವರು ಸಿನಿಮಾ ಅಂದ್ರೆ ಏನು ನಾವು ಫಿಲ್ಮ್ಸ್ ಅಲ್ಲೆಲ್ಲ ಹೀರೋ ಅಂತ ನೋಡಿರ್ತೀವಿ ಯಾಕಂದ್ರೆ ನಾವು ಯಾವಾಗಲೂ ಅವರನ್ನ ಸ್ಕ್ರೀನ್ ಮೇಲೆ ನೋಡಿ ರೂಢಿ ಆಗಿರುತ್ತೆ ಸೋ ನಮಗೆ ಆ ತರ ಫೀಲ್ ಅನ್ಸಲ್ಲ ಓ ಸರ್ ಇಲ್ಲ ಹೀಗಾಗಿದೆ ಅಂತ ನಮಗೆ ಆ ತರ ಥಾಟ್ ಏನು ಬರಲ್ಲ ಸೋ ಇವರು ಹೇಳಿದ್ರು ಚಿಕನ್ ಬಿರಿಯಾನಿ ಅಕಸ್ಮಾತ್ ಏನಾದರೂ ಆಫರ್ ಆಗಿ ಸಿಕ್ಕಿದ್ರೆ ಮೀಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಚಿಕನ್ ಬಿರಿಯಾನಿ ಮಾಡ್ಕೊಡ್ತಿದ್ರಂತೆ ಯಾ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ನೆಕ್ಸ್ಟ್ ಕಾಲರ್ ಏನೇನು ಮಾಡ್ಕೊಡ್ತಿದ್ರು ಅಂತ ಕೇಳ್ತೀನಿ ಸದ್ಯಕ್ಕೆ ಅವರು ಮಿಲನ ಮೂವಿಯಿಂದ ಸೂಪರ್ ಆಗಿರೋ ಸಾಂಗ್ ಕೇಳಿದ್ದಾರೆ ಅವರಿಗೋಸ್ಕರ ಬರ್ತಾ ಇದ್ದಾರೆ ಓಕೆ ವೆಲ್ಕಮ್ ಬ್ಯಾಕ್ ಟು ಗಾನಾ ಬಚಾನ ಸೂಪರ್ ಆಗಿರೋ ಸಾಂಗ್ ನೋಡ್ಕೊ ಬಂದ್ರಿ ಸದ್ಯಕ್ಕೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ 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 ಹಾ ನಮಸ್ತೆ ಯಾರಿದು ನಮಸ್ತೆ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅವರು ನಿನ್ನೆ ಕೂಡ ಕಾಲ್ ಮಾಡಿದ್ರಲ್ವಾ ನೀವು ಹೌದು ಮೇಡಂ ಏನೇ ಸೆಕೆಂಡ್ ಕಾಲರ್ ನೀವು ನಿನ್ನೇನು ಸೆಕೆಂಡ್ ಕಾಲರ್ ನೀವು ಹೌದು ಮೈವೇ ಇರಬಹುದೇನೋ ಆ ಇರಬಹುದು ನೆನಪಿದೆ ಅದಕ್ಕೆ ಓಕೆ ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು ಮೇಡಂ ನಮ್ಮ ಮುಗೂರಿಂದ ಹಾ ಮೈಸೂರು ಅಂತ ಹೇಳಿದ್ರಲ್ಲ ಹೌದು ಹೌದು ಮೈಸೂರು ಡಿಸ್ಟ್ರಿಕ್ಟ್ ಓಕೆ ಓಕೆ ಖಂಡಿತ ಇವಾಗ್ಲೂ ಮನೆಗೆ ಹೋಗ್ತಾ ಇದ್ರಾ ಹೌದು ಮೇಡಂ 5 ಗಂಟೆ ಡ್ಯೂಟಿ ಮುಗಿಯುತ್ತೆ ಹಾ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಹಾಗೆ ಮಾಡ್ದೆ ಓಕೆ ಓಕೆ ಖುಷಿ ಆಯ್ತು ಎಷ್ಟು ಗಂಟೆ ಹೋಗಿ ರೀಚ್ ಆಗ್ತೀರಾ ಮನೆಗೆ ಮನೆಗೆ ಒಂದು 6:30 6:30 ಹೌದು ಮೇಡಂ ಓಕೆ ನನ್ನ ಶೋನು ಅಷ್ಟೊತ್ತಿಗೆ ಮುಗಿಯುತ್ತಲ್ಲ ಹೌದು ಮೇಡಂ ಇನ್ನೇನ್ ಮಾಡೋದು ಫೋನ್ ಅಲ್ಲಿ ನೋಡ್ಕೊ ಹೋಗ್ತೀನಿ ಓಕೆ ಖುಷಿ ಆಯ್ತು ಬಿಡಿ ಅದಕ್ಕೆ ಕಾಲ್ ಮಾಡಿದ್ರಿ ಹೌದು ಮೇಡಂ ಓಕೆ ಯಾರಿಗಾದ್ರೂ ವಿಶ್ ಮಾಡ್ಬೇಕಾ ಮೇಡಂ ನಿನ್ನೆ ನಮ್ಮ ಅಕ್ಕನ ಮಗನಿಗೆ ಬರ್ತ್ಡೇ ಇತ್ತು ಹಾ ನಿನ್ನೆ ಅಡ್ವಾನ್ಸ್ ವಿಶ್ ಮಾಡ್ಸಿದ್ರೇನು ಅಲ್ಲ ಹಾ ಇವತ್ತು ಅವನ ಬರ್ತ್ಡೇ ಇರೋದು ಓಕೆ ಹೆಸರೇನು ಗೌತಮ್ ಅಂತ ಗೌತಮ್ ಅಂತ ಓಕೆ ನನ್ನ ಕಡೆಯಿಂದನು ವಿಶ್ ಹ್ಯಾಪಿ ಬರ್ತ್ಡೇ ಗೌತಮ್ ಎಷ್ಟು ವರ್ಷ ಅವರಿಗೆ ಅವರು ಇವಾಗ 3 ವರ್ಷ ಮೇಡಂ 3 ವರ್ಷ ಹೌದು ಮೇಡಂ ಜೋರ ಬರ್ತ್ಡೇ ಹಂಗೇನಿಲ್ಲ ಸಿಂಪಲ್ ಮೇಡಂ ಸಿಂಪಲ್ ಅವ್ರ ಎಲ್ಲಿ ಇರೋದು ಅವ್ರ ಮೇಡಂ ನಮ್ಮೂರು ಪಕ್ಕನೇ ಇರೋದು ಎಡದೋರೆ ಅಂತ ಹಾ ಹಾ ಓಕೆ ನೀವು ಹೋಗ್ತೀರಾ ಬರ್ತ್ಡೇ ಮಾಡ್ಲಿಕ್ಕೆ ಇವತ್ತು ಮೇಡಂ ಅಷ್ಟೊಂದು ಫ್ರೀ ಇಲ್ಲ ಓ ಏನ್ರಿ ನೀವು ಬರೀ ಬಿಸಿ ಅಂತಾನೆ ಹೇಳ್ತೀರಾ ಹೌದು ಮೇಡಂ ಡ್ಯೂಟಿ ಇರುತ್ತಲ್ಲ ಡ್ಯೂಟಿ ಇರುತ್ತೆ ಮನೆಗೆ ಹೋಗಂಟೆ ಸಾಕಾಗೋಗಿರುತ್ತೆ 6:30 ಆಗುತ್ತೆ ನೀವು ರೀಚ್ ಆಗ್ಲಿಕ್ಕೆ ಹೌದು ಮೇಡಂ ಫ್ರೆಶ್ ಆಗಿ ಕೂತ್ಕೊಳ್ಳೋ ಗಂಟೆ 7 ಗಂಟೆ ಆಗೋಗುತ್ತೆ ಅಲ್ವಾ ಆಮೇಲೆ ನೀವು ಮೊಬೈಲ್ ಯೂಸ್ ಮಾಡ್ದ ಟಿವಿ ನೋಡ್ದ ಊಟ ಮಾಡ್ದ ಮಲಗ್ದ ಹೌದು ಮೇಡಂ ಅಷ್ಟೇನೆ ಯಾವ ಸಾಂಗ್ ಕೇಳಿ ಬೇಕಿತ್ತು ನಿಮಗೆ ಮೇಡಂ ಕನ್ನಡಕ್ಕಾಗಿ ಒಂದನ್ನು ಓದ್ತಿ ಅದರಲ್ಲಿ ಹೇಳಿದ್ದೆ ಏ ಚೆನ್ನಾಗಿದೆ ಇವತ್ತು ಏ ಸೂಪರ್ ಆಗಿರೋ ಸಾಂಗ್ ಕೇಳ್ತೀರಪ್ಪ ನೀವು ಪ್ರತಿ ಸತಿನು ಥ್ಯಾಂಕ್ ಯು ಮೇಡಂ ಓಕೆ ಈ ಫೀಲಿಂಗ್ ಸಾಂಗ್ ಯಾವ ಸಾಂಗ್ ಅದರಲ್ಲಿ ಅದರಲ್ಲಿ ಫೀಲಿಂಗ್ ಸಾಂಗ್ ಅಲ್ಲಿ ಫೀಮೇಲ್ ಆಡ್ತಾರಲ್ಲ ಹಾ ಹಾ ಓಕೆ ಖಂಡಿತ ಹಾಕ್ತೀನಿ ಏನು ವಿಷಯ ಗೊತ್ತಾ ಹೇಳಿ ಮೇಡಂ ನೀವು ಏನಾದರೂ ಯಾವುದಾದ್ರೂ ನಿಮ್ಗೆ ಯಾವ ಹೀರೋ ಅಂದ್ರೆ ಇಷ್ಟ ಫಸ್ಟ್ ಹೇಳ್ಬಿಡಿ ನನಗೆ ನಮಗೆ ಪುನೀತ್ ಅಂದ್ರೆ ಇಷ್ಟ ಮೇಡಂ ಪುನೀತ್ ಅವರನ್ನ ಇಷ್ಟನಾ ಓಕೆ ಅಕಸ್ಮಾತ್ ಆಗಿ ಅವ್ರು ಇಲ್ಲ ಆಕ್ಚುಲಿ ಅಕಸ್ಮಾತ್ ಆಗಿ ಅವ್ರಿಗೆ ಏನಾದ್ರು ಮೀಟ್ ಮಾಡೋಂತ ಒಂದ್ ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ನೀವು ಯಾವ ಡಿಶ್ ಅನ್ನ ಒಯ್ದಿ ಅವರಿಗೆ ಕೊಡ್ತಿದ್ರಿ ಯಾವ್ದ್ರ ಒಂದು ಸ್ಪೆಷಲ್ ಆಗಿರೋ ಅಡ್ಗೆ ಮಾಡಿ ಒಯ್ದು ಕೊಡ್ಬೇಕು ಯಾಕಂತ ಹೇಳಿದ್ರೆ ಮೋದಿಜಿ ಅವರು ಬಂದಿದ್ರು ನಮ್ಮ ಮೈಸೂರಿಗೆ ಮೈಸೂರಿಗೆ ನೋಡಿದ್ರಾ ಹೋಗಿದ್ರಾ ಇಲ್ಲ ಮೇಡಂ ನೀವು ಬಿಸಿ ಇರ್ತೀರಿ ನೋಡಿ ಪ್ರೈಮ್ ಮಿನಿಸ್ಟರ್ ಮೀಟ್ ಆಗುವಷ್ಟು ಬಿಸಿ ಡ್ಯೂಟಿ ಟೈಮ್ಗೆ ಹೋಗ್ಲೇಬೇಕಲ್ವಾ ಓಕೆ ಅವ್ರು ಬಂದಾಗ ಅಲ್ಲಿ ಏನ್ ಮಾಡಿದಾರೆ ಮೈಸೂರಿನಲ್ಲಿ ಏನೇನ್ ಸ್ಪೆಷಲ್ ಐಟಮ್ ಇದೆ ಎಲ್ಲನೂ ಟೇಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಓಕೆ ನೀವು ಏನಾದ್ರೂ ಪುನೀತ್ ಸರ್ ಈಗ ಅಕಸ್ಮಾತ್ ಮೀಟ್ ಆಗುವಂತ ಒಂದ್ ಚಾನ್ಸ್ ಸಿಕ್ಕಿದ್ರೆ ಯಾವ ಡಿಶ್ ಅನ್ನ ಹೋಗಿ ಅವರಿಗೆ ಟೇಸ್ಟ್ ಮಾಡಿಸ್ತಿದ್ರಿ ಅಂದ್ರೆ ನಾವೇ ಮಾಡಬೇಕಾ ಮೇಡಂ ಹಾ ನೀವೇ ಮಾಡಿದ್ರು ಅಡ್ಡಿಲ್ಲ ತಂದು ಕೊಟ್ರು ಅಡ್ಡಿಲ್ಲ ಮೇಡಂ ಅವ್ರಿಗೆ ಏನು ಇಷ್ಟ ಆಗುತ್ತೆ ಕೊಡ್ಬೋದಲ್ವಾ ಅಂದ್ರೆ ಅದು ಹೌದು ಬಟ್ ನಿಮ್ಗೆ ಅಷ್ಟು ಗೊತ್ತಿರಲ್ಲ ಡೀಟೇಲ್ಸ್ ನೀವೇ ಏನ್ ಪ್ರಿಪೇರ್ ಮಾಡಿ ಒಯ್ದು ಕೊಡ್ತೀರಾ ನಾವು ಅಂತಂದ್ರೆ ಯಾವ್ದು ಬಿರಿಯಾನಿ ಹೇಳ್ಬೋದು ಮೇಡಂ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹ್ಮ್ ನಿಮ್ಗೆ ಮಾಡ್ಲಿಕ್ಕೆ ಬರುತ್ತಾ ಇಲ್ಲ ಮೇಡಂ ಓಕೆ ನೀವು ಪ್ರಿಪೇರ್ ಮಾಡೋದಿದ್ರೆ ಯಾವ ಡಿಶ್ ಮಾಡ್ತೀರಾ ಮೇಡಂ ನಮ್ ಕೇಸರಿ ಬಾತ್ ಮಾಡಕ್ ಬರುತ್ತೆ ಅದೊಂದು ಕೊಡ್ತೀನಪ್ಪ ಸೂಪರ್ ಹಂಗಾರೆ ಅದೇ ಬೈದ್ ಕೊಡ್ಬೋದಿತ್ತಲ್ಲ ಅದನ್ನೇ ಮಾಡ್ಬೋದು ನಿಮಗೆ ಕೇಳಿದ್ರಲ್ಲ ಮೇಡಂ ಬೇರೆಯವ್ರು ಕೊಡ್ಬೋದು ಅಂತ ಹೌದು ಪುನೀತ್ ರಾಜ್ಕುಮಾರ್ಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಹೌದು ಏ ಹಂಗಲ್ಲ ಫ್ಯಾನ್ಸ್ ಕೊಟ್ರೆ ಯಾರಿಗೆ ಏನ್ ಇಷ್ಟ ಆಗಲ್ಲ ಖುಷಿನೇ ಆಗುತ್ತೆ ಯಾರಾದ್ರೂ ಹಾ ಅದೇ ನಮ್ಗೆ ಕೇಸರಿ ಬಾತ್ ಮಾತ್ರ ಮಾಡಕ್ ಬರೋದು ಆಯ್ ಸೂಪರ್ ಅಪ್ಪ ನೀವು ಸ್ವೀಟ್ ಎಲ್ಲ ಮಾಡ್ತಿರಲ್ಲ ಇಲ್ಲ ಇಲ್ಲ ಅದು ಒಂದೇನೇ ಬರೋದು ಅದು ಒಂದೇ ಬರೋದು ಹೌದು ಮೇಡಂ ಓಕೆ ಓಕೆ ಚೆನ್ನಾಗಿ ಮಾಡ್ತಿರೋ ಇಲ್ಲ
ಏನೋ ತಕ್ಕ ಮಟ್ಟಕ್ಕೆ ಮಾಡ್ತೀವಿ ಮೇಡಮ್. ಓಕೆ, ಯಾರು ಕಲ್ಸ್ಕೊಟ್ರು? ನೀವೇ ಕಲ್ತ್ಕೊಂಡಿದ್ದ? ಅಮ್ಮ ಮಾಡ್ತಿದ್ರ ಮನೇಲಿ? ಅಮ್ಮ ಮಾಡ್ತಿರ ಕಲ್ತ್ಕೊಂಡಿದ್ರು ಮೇಡಮ್. ಕಲ್ತ್ಕೊಂಡ್ರಿ, ಆ ಖುಷಿ ಆಯ್ತು. ನಾನು ಒಂದಿನ ಬಂದಾಗ ಮಾಡ್ಕೊಡಿ ನನಗೂ ಕೇಸರಿ ಬಾತ್ನ. ಖಂಡಿತ ಖಂಡಿತ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬಾ ಬಾಯ್. ಬಾಯ್ ಬಾಯ್, ಥ್ಯಾಂಕ್ ಯು. ಸೂಪರ್ ಆಗಿ ಹೇಳಿದ್ರು. ಇವರು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಫ್ಯಾನ್ ಅಂತೆ. ಸೊ ಇವ್ರು ಏನಾದರೂ ಮಾಡಿದ್ರೆ, ಆ್ಯಕ್ಚುಲಿ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದ್ರು, ಬಿರಿಯಾನಿ ಮಾಡ್ಕೊಡ್ಬೋದೇನೋ. ಹಾಗೆ ಇವರು ಓನ್ ಆಗಿ ಮಾಡೋದಿದ್ರೆ ಪ್ರಿಪೇರ್ ಮಾಡಿ ಕೇಸರಿ ಬಾತ್ ಮಾಡ್ತಾರಂತೆ. ನೋಡಿ ಪಾಪ, ಇವ್ರಿಗೆ ಬರುತ್ತೆ. ನನಗೆ ಸ್ವೀಟ್ ಐಟಮ್ ಅಂದರೆ ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಸೂಪರ್ ಆಗಿ ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ, ಇನ್ನೂ ಟ್ರೈ ಮಾಡಿಲ್ಲ. ಟೇಸ್ಟ್ ಮಾಡಿದವ್ರು ಇನ್ನೂ ಯಾವ ಥರ ರೆಸ್ಪಾನ್ಸ್ ಮಾಡಿಲ್ಲ ನನಗೆ. ಚೆನ್ನಾಗಿದ್ರೆ ಹೇಳಲ್ಲ ಬಿಡಿ, ಅದು ಬೇರೆ ವಿಷಯ. ಸೂಪರ್ ಆಗಿ ಹೇಳಿದ್ರು ಕೇಸರಿ ಬಾತ್ ಮಾಡ್ಕೊಡ್ತೀನಿ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡೋಣ ಯಾರ್ಯಾರು ಏನೇನು ಪ್ರಿಪೇರ್ ಮಾಡಿ ಒಯ್ದು ಕೊಡ್ತಾರಂತ ಅವರ ಫೇವ್ರೇಟ್ ಹೀರೋಗಳಿಗೆ. ಸೊ ಸದ್ಯಕ್ಕೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಮೂವಿಯಿಂದ ಸೂಪರ್ ಆಗಿರೋ ಸಾಂಗ್ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ನೋಡ್ಕೊಂಡು ಯಾ ವೆಲ್ಕಮ್ ಬ್ಯಾಕ್ ಟು ಗಾನ ಭಜಾನ. ಸೂಪರ್ ಆಗಿರೋ ಸಾಂಗ್ ನೋಡ್ಕೊ ಬಂತೀನಿ ಮಹೇಶ್ ಅವರು ಕೇಳಿರುವಂಥದ್ದು. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬಂದು ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ. ಯಾರಿದು? ನಾವು ಬಂದು ಜಿ ಕಿಶೋರ್ ಅಂತ, ಕುರುಗೋಡು. ಜಿ ಕಿಶೋರ್ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಕುರುಗೋಡು ತಾಲೂಕು ಅಂತ. ಓಕೆ ಓಕೆ, ಏನ್ ಮಾಡ್ಕೊಂಡಿರೋದು ಜಿ ಕಿಶೋರ್ ಅವ್ರೆ ನೀವು? ನಾವು ಬಂದು ಈಗ 9th ಸ್ಟ್ಯಾಂಡರ್ಡ್ ಓದ್ತಿದೀವಿ. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಈಗ ಬಂದು? ಈಗ ಬಂದು? ಹೌದು. ಓಕೆ, ಇವತ್ತು ಸ್ಕೂಲಿಗೆ ಹೋಗಿದ್ರಾ? ಹೋಗಿದ್ವಿ. ಅಲ್ಲ, ಈಗ ಬಂದು 9th ಸ್ಟ್ಯಾಂಡರ್ಡ್ ಅಂದ್ರೆ ಏನದು ಅರ್ಥ? ಏನಿಲ್ಲ, ಈಗ ಟಿವಿ ನೋಡ್ತಿದ್ಯಲ್ಲ, ಸಾಂಗ್ ಇತ್ತಲ್ಲ, ಅದಕ್ಕೋಸ್ಕರ ಪ್ಲೇ ಮಾಡ್. ಪ್ಲೇ ಮಾಡಿದ್ರಲ್ಲ, ಕಾಲ್ ಮಾಡಿದ್ರಿ. ಹಾ ಹಾ, ಓಕೆ. ಯಾವ ಸಾಂಗ್ ಬೇಕಿತ್ತು ನಿಮ್ಗೆ? ಹಲೋ ಹಲೋ, ಜಿ ಕಿಶೋರ್. ಜಿ ಕಿಶೋರ್ ಕೇಳಿಸ್ತು ಕೇಳಿಸ್ತು. ಯಾವ ಸಾಂಗ್ ಬೇಕಿತ್ತು ನಮ್ಗೆ? ಗೋಲ್ಡನ್ ಸ್ಟಾರ್ ಗಣೇಶ್ ಚಮಕ್ ಸಾಂಗ್ ಅಂತ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಚಮಕ್ ಸಾಂಗ್, ಚಮಕ್ ಮೂವಿ ಸಾಂಗ್. ಓಕೆ, ಖಂಡಿತ ಪ್ಲೇ ಮಾಡೋಣ. ನೋಡಿದ್ರ ಮೂವಿ? ಬಹಳ ನೋಡಿಲ್ಲ ಸಾಂಗ್, ವೀಕ್ಲಿ ಒನ್ ಟೈಮ್ ಕೇಳಿದ್ದೆ. ವೀಕ್ಲಿ ಒನ್ ಟೈಮ್ ಕೇಳಿದ್ರ? ಅಷ್ಟು ಬಿಸಿ ಇರ್ತೀರಾ ನೀವು? ಇಲ್ಲ, ಬಹಳ ನೋಡಿದ್ವಿ ಟಿವಿ. ಅದು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಮಾತಾಡ್ಬೋದಿತ್ತು. ಕಡಿಮೆ ಮಾಡ್ತಿರೋ? ಮಾಡಿ ಮಾಡಿ. ನಮ್ಗೆ ಅದೇ ಹೇಳಿದ ಗೋಲ್ಡನ್ ಸ್ಟಾರ್ ಗಣೇಶ್. ಹಲೋ ಹಲೋ, ಜಿ ಕಿಶೋರ್ ಅವರೇ, ಇಲ್ಲಿ ಮಾತಾಡಿ ನನ್ನ ಹತ್ರ. ಮಾತಾಡ್ತಿದ್ವಿ. ಓಕೆ, ಏನ್ ಗೊತ್ತಾ, ನೀವ್ ಯಾವ್ದಾದ್ರು ಒಂದ್ ಸೆಲೆಬ್ರಿಟಿ ಮೀಟ್ ಆಗ್ಲಿಕ್ಕೆ ಹೋದಾಗ ಯಾವ್ದಾದ್ರು ಏನಾದ್ರು ಪ್ರಿಪೇರ್ ಮಾಡ್ಕೊಂಡು ಏನಾದ್ರು ಅಡ್ಗೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ್ದನ್ನ ಡಿಶ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹಲೋ, ಒಂದ್ಸಲ ರಿಪೀಟ್ ಮಾಡಿ. ರಿಪೀಟ್? ನಿಮ್ಗೆ ಯಾವ ಹೀರೋ ಇಷ್ಟ? ಹಲೋ ಜಿ ಕಿಶೋರ್. ಹಲೋ ಜಿ ಕಿಶೋರ್ ಅವರೇ. ಏ ಕಟ್ ಮಾಡಿಪ್ಪ, ಈ ತರ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ. ಮಾತಾಡ್ತೀರಾ? ಮಾತಾಡ್ತಿದ್ದೀವಿ. ಯಾವ ಹೀರೋ ಅಂದ್ರೆ ನಿಮ್ಗೆ ಇಷ್ಟ? ನನ್ನ ಹತ್ರ ಇಲ್ಲಿ ಮಾತಾಡಿ, ಆಮೇಲೆ ಟಿವಿ ನೋಡ್ಬೋದು ನೀವು. ನಾವು ಮಾತಾಡ್ತಿದ್ದೀವಿ. ಯಾವ ಹೀರೋ ಅಂದ್ರೆ ಇಷ್ಟ ನಿಮ್ಗೆ? ನಮಗೆ ಬಂದು ಅಂತ ಇಷ್ಟ. ನಿಮ್ಗೆ ಬಂದು ಎಸ್ ಹೀರೋ ಅಂದ್ರೆ ಇಷ್ಟ? ಅದು ಫೀಲಿಂಗ್ ಸಾಂಗ್ಸ್ ಅಂತ ಕೇಳಕ್ಕೆ ಗಣೇಶ್ ಕೇಳ್ತಿರ್ತೀವಿ. ಓಕೆ, ಯಶ್ ಅಂದ್ರೆ ಇಷ್ಟ ಅಂತ ಹೇಳಿದ್ರಿ. ಯಶ್ ಸರ್ಗೆ ಒಂದ್ಸಲ ಮೀಟ್ ಮಾಡ್ಲಿಕ್ಕೆ ಹೋದ್ರಪ್ಪ. ಹಲೋ ಹಲೋ ಹಲೋ, ಕಟ್ಟಾಯ್ತು ಅನ್ಸುತ್ತೆ. ಯಾ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತಪ್ಪ, ನನಗೆ ಸುಸ್ತಾಯಿತು. ಎ ಸಿ ಹಾಕಿದ್ರು ಈ ಲೆವೆಲಿಗೆ ಶಕೆ ಆಗ್ತಾ ಇದೆ ನನಗೆ. ಯಾ ಏನಪ್ಪ ವಿಷಯ ಅಂತ ಕೇಳಿದ್ರೆ, ಈ ಅವ್ರಿಗೆ ಅರ್ಥನೇ ಆಗಲಿಲ್ಲ ಏನೋ, ಅಥವಾ ಸಿಕ್ಕಾಪಟ್ಟೆ ಟಿ ವಿ ಒಂದನ್ನ ಆ ಲೆವೆಲಿಗೆ ಇಟ್ಕೊಂಡಿದ್ರೆ ಎಲ್ಲಿ ಕೇಳಿಸುತ್ತೆ ನಾನು ಮಾತಾಡೋದು? ನೀವು ಅಕಸ್ಮಾತ್ ನಾನು ಮಾತಾಡೋದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬಲ್ಲಿ ಕೂಡ ನನ್ನ ಶೋನ ಬಿಡ್ತಾ ಇದ್ದಾರೆ, ನೀವು ಅದರಲ್ಲಿ ಕೂಡ ನೋಡ್ಬೋದು. ಶ್ರೀ ಮಾರಿಕಾಂಬ ಅಂತ ಒಂದು ಚಾನಲ್, ನಮ್ಮ ಚಾನಲ್ ಇದೆ. ಸೊ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಶೋನ ಅಲ್ಲಿ ಬೇಕಾದರೂ ನೀವು ಯಾವಾಗ ಬೇಕಾದರೂ ನೋಡಿ, ಚಿಂತೆ ಇಲ್ಲ ನನಗೆ. ನೀವು ಪ್ಲೀಸ್ ಕಾಲಲ್ಲಿ ಮಾತಾಡಬೇಕಾದ್ರೆ, ಎಸ್ಪೆಷಲಿ ನನ್ನ ಹತ್ರ ಮಾತಾಡಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಾಗಿ ಮಾತಾಡಿ, ಇಲ್ಲಾಂದರೆ ನೀವು ಅಲ್ಲಿ ಒಂದು ಅಲ್ಲೇನೋ ಕೇಳಿಸ್ಕೊಳ್ತೀರಾ, ಮತ್ತು ನಾನು ಇಲ್ಲಿ ಮತ್ತೆ ರಿಪೀಟ್ ಮಾಡ್ತೀನಿ. ನನಗೆ ಯಾರೋ ಹತ್ರನೋ ಮಾತಾಡ್ದಂಗೆ ಅನಿಸುತ್ತೆ, ಕ್ಯಾಶುವಲ್ ಮನೆ ಅವ್ರ ಹತ್ರ. ಯಾ ಸದ್ಯಕ್ಕೆ ಅವರು ಕೇಳಿರುವಂಥ ಚಮಕ್ ಮೂವಿ ಸಾಂಗ್ ಅವರಿಗೋಸ್ಕರ ಪ್ಲೇ ಆಗ್ತಾ ಇದೆ ನೋಡ್ಕೊಂಡು. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಾನ ಭಜನ. ಸೂಪರ್ ಆಗಿರೋ ಚಮಕ್ ಮೂವಿಯಿಂದ ಸೂಪರ್ ಆಗಿರೋ ಸಾಂಗ್ ನೋಡ್ಕೊ ಬಂದ್ರಿ. ಸದ್ಯಕ್ಕೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ
ಹಲೋ ಹಲೋ ನಮಸ್ತೆ ಯಾರಿದು ನಮಸ್ತೆ ಮೇಡಮ್ ಹಾ ನಮಸ್ತೆ ನನ್ನ ಹೆಸರು ಸುಮಿತ್ರಾ ಹಾ ನಿಮ್ಮ ಹೆಸರು ಸುಮಿತ್ರಾ ಗೊತ್ತಾಯ್ತು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ನಾವು ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿಂದನಾ ಹೇಗಿದ್ದೀರಾ ಸುಮಿತ್ರಾ ಅವರೇ ನಾ ಸೂಪರ್ ನೀವು ನಾನು ಸಕ್ಕತ್ತಾಗಿದ್ದೀನಿ ಓಕೆ ಸುಮಿತ್ರಾ ಅವರೇ ಏನು ಮಾಡ್ಕೊಂಡಿರೋ ನೀವು ನಾವು ವರ್ಕ್ ಮಾಡ್ತಾ ಇದ್ದೀವಿ ಏನು ವರ್ಕ್ ಮಾಡ್ತಿದ್ದೀರಾ ಕಂಪನಿಗೆ ಹೋಗ್ತೀನಿ ಕಂಪನಿಗೆ ಹೋಗ್ತಾ ಇದ್ದೀರಾ ಓಕೆ ಚಿಕ್ಕಮಂಗ್ಳೂರಿನಲ್ಲೇನಾ ಹಾ ಚಿಕ್ಕಮಂಗ್ಳೂರಿನಲ್ಲಿ ಓಕೆ ಎಷ್ಟು ವರ್ಷದಿಂದ ಜಾಬ್ ಮಾಡ್ತಿದ್ದೀರಾ 2 ಇಯರ್ಸ್ ಆಯ್ತು 2 ಇಯರ್ಸ್ ಆಯ್ತು ಹೇಗಿದೆ ಎಕ್ಸ್ಪೀರಿಯನ್ಸ್ ಸೂಪರ್ ಸೂಪರ್ ಓಕೆ ಜಾಬ್ ಮುಗಿಸ್ಕೊ ಬಂದ್ರಾ ವರ್ಕ್ನ ಓಕೆ ಎಷ್ಟು ಗಂಟೆಗೆ ಬಂದ್ರಿ ಮನೆಗೆ 2:30 ಎರಡು ಮುಕ್ಕ ಏ ಬೇಗ ಹಾಫ್ ಪಾರ್ಟ್ ಟೈಮ್ ಟೈಪ್ ಅಲ್ಲವಾ ನಿಮ್ದು ಇಲ್ಲ ನಾವು ಬೆಳಗ್ಗೆ 5 ಗಂಟೆಗೆ ಹೋಗ್ತೀವಿ ಬೆಳಗ್ಗೆ 5 ಗಂಟೆಗೆ ಓಕೆ ಏನ್ ವರ್ಕ್ ಆಗಿದ್ರೆ ನೀವು ಮಾಡೋದು ನಮ್ದು ಲೈಫ್ ಲೈನ್ ಕಂಪನಿ ಲೈಫ್ ಲೈಫ್ ಲೈನ್ ಲೈಫ್ ಲೈನ್ ಓಕೆ 5 ಗಂಟೆಗೆ ಹೋಗಿ 2:30 ವಾಪಸ್ ಬರ್ತೀರಾ ಓಕೆ ಓಕೆ ಎಷ್ಟು ಗಂಟೆಗೆ ಹೇಳ್ತೀರಾ ಹಾಗಿದ್ರೆ 4 ಗಂಟೆಗೆ ಓಕೆ ಟ್ರಾವೆಲ್ ಎಲ್ಲ ಯಾವ ರೀತಿ ಮಾಡ್ತೀರಾ ವಾಕ್ ನಾವು ನಡ್ಕೊಂಡು ಹೋಗ್ತೀವಿ ವಾಕ್ ಮಾಡ್ತೀರಾ ಬೈ ವಾಕ್ ಏ ಹತ್ರ ನಿಯರ್ ಇದೆಯಾ ಹೌದಾ ಓಕೆ ಸೂಪರ್ ಸೂಪರ್ 5 ಗಂಟೆಗೆ ಎದ್ದು ಹಾಗಿದ್ರೆ ವರ್ಕಿಗೆ ಹೋಗ್ತೀರಾ ನೀವು ಅಷ್ಟು ಬೆಳಗ್ಗೆ ಬೆಳಗ್ಗೆನೆ ಹೋಗ್ತೀವಿ ಓಕೆ ಓಕೆ ಖುಷಿ ಆಯ್ತು ಒಂಥರ ಬೇರೆ ತರ ವರ್ಕ್ ನಾನು ಕೇಳಿರಲಿಲ್ಲ ಇಷ್ಟು ಬೇಗ ಎಲ್ಲ ವರ್ಕ್ ಇರುತ್ತೆ ಅಂತ ಓಕೆ ಅದಕ್ಕೆ ಕೇಳಿದೆ ಯಾ ಓಕೆ ಯಾವ ಸಾಂಗ್ ಬೇಕಿತ್ತು ನಿಮಗೆ ನಮಗೆ ಏಕಲವ್ಯದಿಂದ ಯಾವುದಾದ್ರೂ ಸಾಂಗ್ ಓಕೆ ಏಕಲವ್ಯ ಮೂವಿಯಿಂದನಾ ಓಕೆ ಖಂಡಿತ ಪ್ಲೇ ಮಾಡ್ತೀನಿ ಸುಮಿತ್ರಾ ಅವರೇ ಹಾ ಹೇಳಿ ಮೇಡಮ್ ನೀವು ಯಾವುದಾದ್ರೂ ಒಂದು ಸೆಲೆಬ್ರಿಟಿಗೆ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಓಕೆ ಅವರಿಗೆ ಏನಾದರೂ ನೀವೇ ಪ್ರಿಪೇರ್ ಮಾಡಿ ಒಂದು ಡಿಶ್ ಅನ್ನ ಒಯ್ದು ಕೊಡ್ಬೇಕಂದ್ರೆ ಯಾವ ಡಿಶ್ ಮಾಡ್ತೀರಾ ನೀವು ನಾನು ಹೋಳಿಗೆ ಮಾಡ್ಕೊಡ್ತೀನಿ ಹೋಳಿಗೆ ವಾವ್ ಸೂಪರ್ ಯಾವುದು ಕಾಯಿ ಹೋಳಿಗೆನಾ ಅದು ಬೇಳೆದು ಕಾಯಿ ಹೋಳಿಗೆ ಕಾಯಿ ಹೋಳಿಗೆ ನೀವೇ ಮಾಡ್ಬೇಕು ಮತ್ತೆ ಯಾರತ್ರನು ಮಾಡಿಸ್ಲಿಕ್ಕಿಲ್ಲ ನಾನೇ ಮಾಡ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀರಾ ಓಕೆ ಎಷ್ಟು ಹೋಳಿಗೆ ತಿಂತೀರಾ ನೀವು ಒಂದ ಮೂರು ಇರ್ಬೋದು ಮೂರು ಇರ್ಬೋದು ಓಕೆ ಕಾಯಿ ಹೋಳಿಗೆ ಅಂತ ಹೇಳಿದ್ರಿ ನನಗೆ ಫೇವರೇಟ್ ಅದು ನಿಮ್ಮ ಫೇವರೇಟ್ ಅಂತ ಅದನ್ನೇ ಒಯ್ದು ಕೊಡ್ತೀರಾ ಓಕೆ ಯಾವ ಸೆಲೆಬ್ರಿಟಿಗೆ ಮೀಟ್ ಮಾಡ್ಬೇಕಂತಿದ್ದೀರಾ ಯಶ್ ಸರ್ಗೆ ಓಕೆ KGF 2 ನೋಡಿದೆ ಸರ್ ಹೋಳಿಗೆ ತಗೊಳ್ಳಿ ಅಂತ ಕೊಟ್ಟು ಬನ್ನಿ ಆಯ್ತಾ ಓಕೆ ಸುಮಿತ್ರಾ ಅವರೇ ಫಸ್ಟ್ ಕಾಲ್ ಮಾಡಿದಲ್ವಾ ನೀವು ಫಸ್ಟ್ ಕಾಲ್ ನಾನು ತುಂಬಾ ಸಲ ಟ್ರೈ ಮಾಡ್ತಿದ್ದೆ ಬಟ್ ಕನೆಕ್ಟ್ ಆಗ್ತಿರ್ಲಿಲ್ಲ ನಾನು ಅನ್ಕೊಂಡೆ ನೀವು ಫಸ್ಟ್ ಕಾಲರ್ ಇರ್ಬೋದು ಅಂತ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಯಾರಿಗಾದ್ರೂ ವಿಶ್ ಮಾಡ್ಬೇಕಿತ್ತ ನನ್ನ ಫ್ರೆಂಡ್ ಅಪೂರ್ವ ಅಂತ ಹೇಳಿ ಅವಳದು 29ಕ್ಕೆ ಬರ್ತ್ಡೇ ಇದೆ 29ಗೆ ಓಕೆ ಹಾ ಹ್ಯಾಪಿ ಬರ್ತ್ಡೇ ಅಪೂರ್ವ ಓಕೆ ನನ್ನ ಕಡೆಯಿಂದನು ವಿಶ್ ಯು ಹ್ಯಾಪಿ ಬರ್ತ್ಡೇ ಅಪೂರ್ವ ಅವರೇ ಇನ್ ಅಡ್ವಾನ್ಸ್ ಆಯ್ತಾ ಓಕೆ ನಮ್ಮ ಈ ನಂಬರ್ಗೆ ಏನು ಕಾಲ್ ಮಾಡ್ತೀರಾ ಸೊ ಇದಕ್ಕೆ ನಮ್ಮ ವಾಟ್ಸಪ್ ನಂಬರ್ ಇದೆ ನೀವು ಬೇಕಾದ್ರೆ ಅವ್ರ ಫೋಟೋಸನ್ನು ಸೆಂಡ್ ಮಾಡ್ಬೋದು ನಾವು 29ಗೆ ವಿಶ್ ಮಾಡ್ತೀರಾ ಆಯ್ತಾ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಕಾಲ್ ಮಾಡ್ತಾ ಇರಿ ಬಾಬಾಯ್ ಬಾಯ್ ಸೂಪರ್ ಆಗಿ ಮಾತಾಡಿದ್ರು ಸುಮಿತ್ರಾ ಅವರು ಚಿಕ್ಕಮಂಗ್ಳೂರಿನಿಂದ ಯಾ ಇವ್ರು ಹೇಳಿದ್ರು ಮೇಡಮ್ ನಾನು ಒಬ್ಬಟ್ಟು ಚೆನ್ನಾಗಿ ಮಾಡ್ತೀನಿ ಹೋಳಿಗೆ ಅಂತೀರಲ್ವ ನಾವು ಸೊ ಕಾಯಿ ಹೋಳಿಗೆನ ಒಯ್ದು ಕೊಡ್ತಾರಂತೆ ಯಶಸ್ ಅವ್ರಿಗೆ ಮೀಟ್ ಮಾಡಿದ್ರೆ ನೋಡಿ ವಾ ಏನು ಹೌದು ಫ್ಯಾನ್ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ ನಾನು ಯಾರಿಗೆ ಮೀಟ್ ಮಾಡ್ತೀನಿ ಏನು ಒಯ್ದು ಕೊಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ಏಕಲವ್ಯ ಮೂವಿಯಿಂದ ಸಾಂಗ್ ಕೇಳಿದರೆ ಅವರಿಗೋಸ್ಕರ ಪ್ಲೇ ಆಗ್ತಾ ಇದೆ ನೋಡಿ ಓಕೆ ವೆಲ್ಕಮ್ ಬ್ಯಾಕ್ ಟು ಗಾನಾ ಬಜಾನಾ ಸೂಪರ್ ಆಗಿರೋ ಸಾಂಗ್ ನೋಡ್ಕೊಂಬಂದ್ರಿ ಬನ್ನಿ ಮಾತಾಡ್ಸೋಣ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ ಹಲೋ 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 ನಮಸ್ತೆ ನಮಸ್ತೆ ಯಾರಿದು ನಿಮ್ಮ ಹೆಸರು ಲಕ್ಷ್ಮಿ ಮೇಡಮ್ ಲಕ್ಷ್ಮಿ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋದು ಆಂಧ್ರದಿಂದ ಮೇಡಮ್ ಆಂಧ್ರದಿಂದ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಲ್ಲ ನೀವು ನಿಮ್ಮ ತವರು ಮನೆ ಬೆಂಗಳೂರು ಮೇಡಮ್ ಬೆಂಗಳೂರು ಮೇಡಮ್ ಓಕೆ ಸೂಪರ್ ಸೂಪರ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಖುಷಿ ಆಯ್ತು ಹೌದಾ ಯಾವ ಸಾಂಗ್ ಬೇಕಿತ್ತು ನಿಮ್ಗೆ ಮೇಡಮ್ ರಾಜ್ಕುಮಾರ್ ಹೇಳುತ್ತೈತೆ ಸಾಂಗ್ ಬೊಂಬೆ ಹೇಳುತ್ತೈತೆ ಅದಾ ಓಕೆ ಖಂಡಿತ ಪ್ಲೇ ಮಾಡ್ತೀನಿ ಓಕೆ ಯಾರಿಗಾದ್ರೂ ವಿಶ್ ಮಾಡ್ಬೇಕಿತ್ತ ನಮ್ಮ ಅಣ್ಣನ ಮಾಡ್ಬೇಕು ನಿಮ್ಮ ಅಣ್ಣ ಅವರಿಗೆ
ಅಣ್ಣನ ಹೆಸರೇನು? ವೆಂಕಟೇಶ್ ಅಂತ ಮೇಡಮ್. ವೆಂಕಟೇಶ್ ಅವರು ಅವರೆಲ್ಲಿರೋದು, ಆಂಧ್ರದಲ್ವಾ ಬೆಂಗಳೂರಿನಲ್ಲಿ? ಹಲೋ, ಬೆಂಗಳೂರಲ್ಲ ಮೇಡಮ್. ಬೆಂಗಳೂರಿನಲ್ಲಿ ಏನಂತ ವಿಶ್ ಮಾಡೋಣ? ಹಲೋ, ಇವತ್ ಬರ್ಡೇನ ಅವ್ರದ್ದು? ನಂಗೆ ಕೇಳಿಸ್ತಾ ಇಲ್ಲ. ಲಕ್ಷ್ಮಿ ಅವರೇ ಮಾತಾಡಿ. ನಾಡ್ದು? ಓಕೆ, ವಿಶ್ ಮಾಡೋಣ ಈಗ. ಓಕೆ, ವಿಶ್ ಯು ಹ್ಯಾಪಿ ಬರ್ಡೇ ವೆಂಕಟೇಶ್ ಅವರೇ ನನ್ನ ಕಡೆಯಿಂದ ಇನ್ನು ಅಡ್ವಾನ್ಸ್. ಆಯ್ತಾ? ಓಕೆ ಓಕೆ. ಎಷ್ಟು ವರ್ಷ ಆಯ್ತು ನೀವು ಮದ್ವೆ ಆಗಿ? ಹತ್ತು ವರ್ಷ. ಹನ್ನೆರಡು ವರ್ಷ ಮೇಡಮ್. ಹನ್ನೆರಡು ವರ್ಷ. ಹಲೋ, ಹದಿಮೂರು ವರ್ಷ. ಓಕೆ ಓಕೆ. ಅಲ್ಲೇ ಇದ್ದೀರಾ ನೀವು ಮದ್ವೆ ಆಗಿ ಆಂಧ್ರದಲ್ಲಿ? ಫುಲ್ ನಿಮ್ ಚೈಲ್ಡ್ಹುಡ್ ಡೇಸ್ ಎಲ್ಲ ಎಲ್ಲಿ ಕಳ್ದಿದ್ ನೀವು? ಬೆಂಗಳೂರಿನಲ್ಲ? ಹಲೋ ಹಲೋ, ಲಕ್ಷ್ಮಿ ಅವರೇ? ಹಲೋ ಹಲೋ ಹಲೋ. ಯಾಕೆ ಕಟ್ ಆಯಿತು ಅನಿಸುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಆಂಧ್ರದಿಂದ ಕಾಲ್ ಮಾಡಿದ್ರು ಅಂತ ಹೇಳಿದ್ರು, ತುಂಬ ಖುಷಿ ಆಯಿತು. ಎಷ್ಟು ಜನ ಕನ್ನಡ ಮಾತಾಡ್ತಾರೆ ಇವರು. ಆ್ಯಕ್ಚುಲಿ ಇವರು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ನಲ್ಲಂತೆ. ತುಂಬ ಖುಷಿ ಆಯಿತು. ಆದ್ರೂ ಅಲ್ಲಿ ತೆಲುಗು ಮಾತಾಡ್ತಾರಲ್ವಾ, ಕನ್ನಡ ಅಷ್ಟು ಇದಾಗ್ಬಿಡುತ್ತೆ. ಆದ್ರೂ ಚೆನ್ನಾಗಿ ಮಾತಾಡಿದ್ರು. ಸದ್ಯಕ್ಕೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ. ಯಾ ಓಕೆ, ಕಾಲರ್ ಆಮೇಲೆ ಮಾತಾಡ್ಸೋಣ. ಕಾಲರ್ ಹತ್ರ ಯಾವುದೇ ಹೇಳ್ತಾ ಇದ್ನಲ್ವಾ, ತೆಲುಗು ಅಲ್ಲಿ ಆಂಧ್ರದಲ್ಲಿ ಮಾತಾಡ್ತಾರೆ, ಇವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳಿದೆ. ಸೊ ಅದೇ ರೀತಿ ಇವರು ಸೂಪರ್ ಆಗಿರೋ ಸಾಂಗ್ ಕೇಳಿದ್ದಾರೆ, ರಾಜ್ಕುಮಾರ ಮೂವಿಯಿಂದ ಬೊಂಬೆ ಹೇಳುತ್ತೈತೆ. ಅವ್ರಿಗೋಸ್ಕರ ಬ್ಯೂಟಿಫುಲ್ ಆಗಿರೋ ಸಾಂಗ್ ಪ್ಲೇ ಬರ್ತಾ ಇದೆ, ನೋಡ್ಕೊಂಡು ಬೇಗ ವಾಪಸ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಾನಾ ಬಜಾನಾ. ಸೂಪರ್ ಆಗಿರೋ ಸಾಂಗ್ ನೋಡ್ಕೊ ಬಂದ್ರಿ. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರೇನು? ನನ್ನ ಹೆಸರು ಉದಯ ಅಂತ. ಉದಯ ಅಂತ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ರಾಯಚೂರಿಂದ. ಎಲ್ಲಿಂದ? ರಾಯಚೂರ್. ರಾಯಚೂರ್ ರಾಯಚೂರಿಂದ. ಹೇಗಿದ್ದೀರಾ ಉದಯ ಅವರೇ? ಹಾ, ಚೆನ್ನಾಗಿದ್ದೀರಾ ಮೇಡಮ್? ನೀವು ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿರೋದು ನೀವು? ಕಂಪ್ಯೂಟರ್ ಆಪರೇಟರ್. ನಿಮ್ದೇ ಒಂದ್ ಸೆಂಟರ್ ಇದೆಯಾ ಸಪರೇಟ್ ಆಗಿ? ಸೆಂಟರ್ ಇಲ್ಲ ಮೇಡಮ್, ಇಲ್ಲೇ ಬೆಂಗಳೂರಲ್ಲೇ ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀನಿ ಮೇಡಮ್. ಅಪಾರ್ಟ್ಮೆಂಟ್ ಅಲ್ಲಿ? ಹಾ ಮೇಡಮ್, ಬೆಂಗಳೂರಲ್ಲಿ. ಓಕೆ ಓಕೆ. ಬೆಂಗಳೂರಿನಲ್ಲಿ? ಹಾ ಮೇಡಮ್. ಓಕೆ. ಈಗ ಇರೋದು ಎಲ್ಲಿ ನೀವು? ಬೆಂಗಳೂರಲ್ಲೇ ಇದೀನಿ ಮೇಡಮ್. ಈಗ ಬೆಂಗಳೂರಿನಲ್ಲಿ ಇದೆ, ಮತ್ತೆ ರಾಯಚೂರು ಅಂತ ಹೇಳಿದ್ರಿ? ನಮ್ದು ಊರು ಅದೆಲ್ಲ ಮೇಡಮ್. ಪ್ರಾಪರ್ ಊರು ರಾಯಚೂರ? ಹಾ ಮೇಡಮ್. ಓಕೆ ಓಕೆ. ಊರು ಬಿಟ್ಕೊಡಲ್ಲ, ಅದಕ್ಕೋಸ್ಕರ ಊರ ಹೆಸರೇ ಹೇಳಿದ್ರಿ. ಖುಷಿ ಆಯ್ತು. ಟೀ ಕಾಫಿ ಕುಡ್ದಾಯ್ತಾ? ಟೀ ಆಯ್ತು ಮೇಡಮ್, ನಿಮ್ದು ಆಯ್ತು? ನಂದು ಆಯ್ತು. ಮಳೆ ಹೇಗಿದೆ ಬೆಂಗಳೂರಿನಲ್ಲಿ? ಮಳೆ ಇದೆ ಮೇಡಮ್, ತುಂಬಿದೆ. ನಮ್ಮ ಊರ ಕಡೆ ಅಂತೂ ಫುಲ್ ಆಗಿದೆ ಅಂತ ಮಳೆ. ಫುಲ್ ನಮ್ದು ಈ ಕಡೆ ಸಿಕ್ಕಾಪಟ್ಟೆ ಮಳೆ, ಕೇಳಲಿಬೇಡಿ. ಹಾ ಮೇಡಮ್, ಮಳೆ ಇತ್ತು ಮೇಡಮ್. ಬೆಂಗಳೂರಲ್ಲೂ ಕೂಡ ಮೊನ್ನೆ ಮ್ಯಾಚ್ ಮಾಡಕ್ಕೆ ಅಂತ ಹೋಗ್ಬೇಕು ಅನ್ಕೊಂಡಿದ್ದೀವಿ, ಮಳೆಯಿಂದ ರದ್ದಾಯ್ತಲ್ಲ ಅಲ್ವಾ. ಹೊರಗೆ ಹೋಗ್ಲಿಕ್ಕೆ ಬೇಜಾರು ಅನ್ಸ್ಬಿಡುತ್ತೆ ಮಳೆ ಬರ್ತಾ ಇದ್ರೆ. ಅದೇ ಮೇಡಮ್, ಬೋರ್ ಆಗಿಬಿಡುತ್ತೆ. ಹೌದು. ಓಕೆ, ಯಾರಿಗಾದ್ರೂ ವಿಶ್ ಮಾಡ್ಬೇಕಾ? ಹಾ ಮೇಡಮ್, ಇವತ್ತು ಯಾರೆಲ್ಲ ಬರ್ತಿದ್ದಾರೆ ಅವರೆಲ್ಲರಿಗೂ ವಿಶ್ ಮಾಡ್ಬೇಕು ಮೇಡಮ್. ಅಂದ್ರೆ ಸೂಪರ್. ಓಕೆ, ನನ್ನ ಕಡೆಯಿಂದ ಮತ್ತೆ ಉದಯ್ ಅವ್ರ ಕಡೆಯಿಂದ ಯಾರೆಲ್ಲ ಬರ್ತಡೆ ಇದೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ಡೇ ಆಯ್ತಾ? ಓಕೆ ಓಕೆ. ಉದಯ್ ಅವ್ರೆ, ಏನ್ ಗೊತ್ತಾ, ನೀವ್ ಯಾವ್ದಾದ್ರೂ ಸೆಲೆಬ್ರಿಟಿಗೆ ಮೀಟ್ ಮಾಡ್ಬೇಕಂತ ಹೋಗಿದ್ದಾಗ ಖಾಲಿ ಕೈಲೆಲ್ಲ ಹೋಗಿ ರೂಢಿ ಇಲ್ಲ ಅಲ್ವಾ ನಮ್ಗೆ? ಹಲೋ ಮೇಡಮ್. ಹೀಗೆ ನೀವ್ ಯಾವ್ದೋ ಒಂದ್ ಸೆಲೆಬ್ರಿಟಿಗೆ ಮೀಟ್ ಮಾಡ್ಬೇಕಂತ ಹೋಗಿರ್ತೀರಾ? ಓಕೆ, ಅವ್ರಿಗೆ ಏನಾದ್ರು ನೀವು ಒಂದು ತಿಂಡಿ ಅಥವಾ ಯಾವ್ದಾದ್ರು ಒಂದು ಡಿಶ್ ನೀವೇ ಪ್ರಿಪೇರ್ ಮಾಡಿ ಕೊಡ್ಬೇಕು ಅಂತ ಇದ್ರೆ ನೀವ್ ಯಾವ ಡಿಶ್ ಮಾಡ್ತೀರಾ? ಮೇಡಮ್, ನಾವು ಜಾಮೂನ್ ಮೇಡಮ್. ಜಾಮೂನ್? ವಾವ್, ನೀವೇ ಮಾಡ್ತೀರಾ? ಹಾ, ನಾವೇ ಮಾಡ್ತೀವಿ. ಓಕೆ, ಎಷ್ಟು ಜಾಮೂನ್ ತಿಂತೀರಾ? ನಾನು ತಿಂತೀನಿ ಮೇಡಮ್, ತುಂಬಾ ದಿನ ಆಗಿತ್ತು ಅಂದ್ರೆ ಒಂದು 7-8 ತಿಂತೀನಿ ಮೇಡಮ್. 7 ಅಷ್ಟೇನಾ? ಜಾಮೂನ್ ಚಿಕ್ಕದ ಮಾಡಿದ್ರೆ 7-8 ಅಥವಾ ದೊಡ್ಡದ ಮಾಡಿದ್ರೆ 7-8? ದೊಡ್ಡದ ಮಾಡಿದ್ರೆ 7-8 ಮೇಡಮ್, ಚಿಕ್ಕದ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಲೆಕ್ಕನೇ ಇಲ್ಲ ಮೇಡಮ್ ಅಲ್ಲ. ಹಾ ಮೇಡಮ್. ಓಕೆ, ಸದ್ಯ ಯಾವಾಗಾದ್ರೂ ಮಾಡಿದ್ರಾ ನೀವೇ ಜಾಮೂನ್ನ? ರೀಸೆಂಟ್ ಆಗಿ ಇಲ್ಲ ಮೇಡಮ್, ಈ ಒಂದು ಮಂತ್ ಜಾಸ್ತಿನೇ ಆಯ್ತು ಮೇಡಮ್ ಮಾಡಿ. ಹೌದಾ? ಹಾ ಮೇಡಮ್. ಓಕೆ ಓಕೆ, ಎಲ್ರಿಗೂ ವಿಶ್ ಅಂತೂ ಮಾಡಾಯ್ತು. ಥ್ಯಾಂಕ್ ಯು ಸೋ ಮಚ್ ಉದಯ್ ಅವರೇ ಕಾಲ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಕಾಲ್ ಮಾಡ್ತಾ ಇರಿ. ಬಾಯ್. ಓಕೆ ಮೇಡಮ್. ಓಕೆ.
ಓಕೆ ಖುಷಿ ಆಯ್ತು. ಹಾಗೆ ಇವ್ರೇನಪ್ಪ ಅಂತ ಹೇಳಿದ್ರೆ, ನಾವು ಪ್ರಾಬಬ್ಲಿ ಹೇಳ್ತೀವಿ ನಾವು ಇರೋ ಒಂದ್ ಕಡೆ ಆಗಿರುತ್ತೆ ನಮ್ದು, ಅಂದ್ರೆ ಅಜ್ಜಿ ಮನೆ ಅಂತ ಹೇಳಿರ್ತಾರೆ, ನಮ್ದು ಆತರ ಥಾಟ್ ಇರುತ್ತೆ. ಸೊ ಅದನ್ನ ನಾವ್ ಎಲ್ಲದ್ರಲ್ಲೂ ಮೆನ್ಷನ್ ಮಾಡ್ತೀರಿ. ಸೊ ಹಾಗೆ ಇವ್ರು ಹೇಳಿದ್ರು, ನಾನು ಮೇಡಮ್ ಬ್ಯಾಂಗ್ಳೂರ್ನಲ್ಲಿ ಇರೋದು, ಆದ್ರೆ ನಮ್ಮೂರು ಅಂತ ಇದೆ ನನ್ಗೆ, ನಾನು ರಾಯಚೂರ್ ಅವರು ಅಂತ ಹೇಳಿದ್ರು. ಯಾ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ರೀತಿ ಇವ್ರೇನ್ ಪ್ರಿಪೇರ್ ಮಾಡ್ಕೊಡ್ತೆ ಅಂತ ಹೇಳಿದ್ರೆ ಸೆಲೆಬ್ರಿಟೀಸ್ಗೆ, ಸೊ ಇವ್ರು ಹೇಳಿದ್ರು, ಮೇಡಮ್ ನಾನು ಜಾಮೂನ್ ಸೂಪರ್ ಆಗಿ ಮಾಡ್ತೀನಿ, ಜಾಮೂನ್ ಮಾಡುವ ಇದ್ಕೊಡ್ತೀನಿ ಅಂತ. ಯಾ ನೋಡಿ, ಇವ್ರ ಹತ್ರ ಕೇಳ್ತಾ ಇದ್ರೆ ನನ್ಗೆ ಒಂದೊಂದೇ ಡಿಶ್ ನೆನಪು ಬರ್ತಾ ಇದೆ, ಏನಾದರೂ ಈಗ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ. ಆಮೇಲೆ ಮನೆಗೆ ಹೋಗಿ ಟೇಸ್ಟ್ ಮಾಡ್ತೀನಿ. ಸದ್ಯಕ್ಕೆ ಅವ್ರು ಕೇಳಿರುವಂಥ ಸಾಂಗ್ ಅವರಿಗೋಸ್ಕರ ಪ್ಲೇ ಆಗ್ತಾ ಇದೆ, ನೋಡ್ಕೊಬೇಕು. ಯಾ ವೆಲ್ಕಮ್ ಬ್ಯಾಕ್ ಟು ಗಾನಾ ಬಜಾನಾ. ಸೂಪರ್ ಆಗಿರೋ ಸಾಂಗ್ ಹೇಳಿದ್ರು ಉದಯ್ ಅವರು, ಕಿಚ್ಚ ಸುದೀಪ್ ಅವರ ಮೂವಿಯಿಂದ ಸಖತ್ತಾಗಿರೋ ಸಾಂಗ್ ನೋಡ್ಕೊ ಬಂದ್ರಿ. ಸದ್ಯಕ್ಕೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ, ಯಾರಿದು? ಹಾಯ್ ಪ್ರಿಯಕ್ಕ. ಹಾಯ್, ಯಾರಿದು? ಜೆನಿಫರ್ ಅಂತ. ಜೆನಿಫರ್ ಅಂತ. ಜೆನಿಫರ್, ಹಾಯ್ ಜೆನಿಫರ್ ಅವ್ರೆ. ಪ್ರಿಯಾ ಅಕ್ಕ ಅಂದ್ಬಿಟ್ರಲ್ಲ ನನ್ ಕನ್ಫ್ಯೂಸ್ ಆಗೋಯ್ತು, ಯಾರಪ್ಪ ಇದು ಸಣ್ಣ ಹುಡುಗಿ ಅಂತ. ಹಲೋ ಹಲೋ ಜೆನಿಫರ್ ಅವ್ರೆ, ಎಲ್ಲೋಗ್ಬಿಟ್ರಿ? ಹಲೋ ಹಲೋ ಹಲೋ, ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ಹಾ ಮೇಡಮ್, ಮೇಡಮ್ ಹೌದು. ಹಲೋ ಹಲೋ ಮೇಡಮ್. ಹಾ ಮೇಡಮ್ ಹೌದು. ನಿಮ್ಮ ಹೆಸರೇನು? ನಮ್ಮ ಹೆಸರು ನಂದಿನಿ. ನಂದಿನಿ? ಎಸ್ ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ನಂದಿನಿ ಅವರು? ಹಿಂದೂಪುರದಿಂದ ಮೇಡಮ್. ಹಿಂದೂಪುರದಿಂದ? ಹೌದು ಮೇಡಮ್. ಓಕೆ, ಎಲ್ಲಿ ಬರುತ್ತೆ ಅದು? ಹಿಂದೂಪುರ? ಆಂಧ್ರ ಮೇಡಮ್. ಓ ಆಂಧ್ರದಿಂದ. ಈಗ ಮತ್ತೆ ಯಾರೋ ಫಸ್ಟ್ ಕಾಲ್ ಮಾಡಿದ್ರು, ಪಾಪ ಕಾಲ್ ಕಟ್ ಆಗ್ಬಿಟ್ಟಿತ್ತು ಅವ್ರದು. ನೀವು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ರಿ, ಸೂಪರ್. ನಿಮ್ಮ ಅಮ್ಮಂದು ಊರು ಕರ್ನಾಟಕನಾ? ಓಕೆ, ಖುಷಿ ಆಯ್ತು. ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಹೀಗೆ ಸ್ವಲ್ಪ ಸ್ವಲ್ಪ ಕನ್ನಡ ಕಲ್ತ್ಕೊಳ್ಳಿ ಆಯ್ತಾ? ಸರಿ ಮೇಡಮ್. ಓಕೆ, ಯಾವ ಸಾಂಗ್ ಬೇಕಿತ್ತು ನಿಮ್ಗೆ? ಹಾಲುಂಡ ತವರು ಮೂವಿಯಿಂದ? ಓಕೆ, ಖಂಡಿತ ಪ್ಲೇ ಮಾಡ್ತೀನಿ. ರೀಸೆಂಟ್ ಆಗಿ ನೀವು ಯಾವ ಕನ್ನಡ ಮೂವಿ ನೋಡಿದ್ರಿ? ರೀಸೆಂಟ್ ಆಗಿ ಮೇಡಮ್? ಹೌದು, ಮೇಜರ್ ಮೇಡಮ್. ಮೇಜರ್ ಮೇಡಮ್? ಏನು ಕೇಳಿಸ್ಲಿಲ್ಲಪ್ಪ. ಕನ್ನಡ ಯಾವ ಕನ್ನಡ ಮೂವಿ ನೋಡಿದ್ರಿ, ಯಾವ್ದಾದ್ರು ಹೇಳಿ. ಸದ್ಯದಲ್ಲಿ ಯಾವ್ದು ನೋಡಿದ್ರ ಅಂತ? ಚಾರ್ಲಿ ನೋಡಿದ್ರ? KGF 2 ನೋಡಿದ್ರ? ರಾಜ್ಕುಮಾರ್ ಅವರು. ರಾಜ್ಕುಮಾರ ಮೂವಿ ಅಪ್ಪು ಅವ್ರದ್ದು? ಹೌದು ಮೇಡಮ್. ಓಕೆ ಓಕೆ, ಸಾಂಗ್ ತುಂಬಾ ಯಾರು ಕೇಳಿದ್ರು? ನಿಮ್ಗೋಸ್ಕರ? ನಿಮ್ಮ ಅಮ್ಮನ್ಗೋಸ್ಕರ? ನಮ್ಮ ಅಮ್ಮನ್ಗೋಸ್ಕರ. ಅದಕ್ಕೆ ನಮ್ಮ ಅಮ್ಮಗೆ ಬಹಳ ಪ್ರೀತಿ. ಓಕೆ, ಖಂಡಿತ ಪ್ಲೇ ಮಾಡ್ತೀನಿ ಆಯ್ತಾ? ಥ್ಯಾಂಕ್ ಯು ಮೇಡಮ್. ಓಕೆ ನಂದಿನಿ ಅವರು, ಏನ್ ಓದ್ತಾ ಇರೋದ್ ನೀವು? ಸೆಕೆಂಡ್ ಇಯರ್ ಮೇಡಮ್. ಓಕೆ, ಚೆನ್ನಾಗಿ ಓದಿ ಆಯ್ತಾ? ಯಾರಿಗಾದ್ರು ವಿಶ್ ಮಾಡ್ಬೇಕಾ? ನಿಮ್ಮ ಚಾನೆಲ್ಗೆ, ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ಹಾಗೆ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು. ನನ್ನ ಕಡೆಯಿಂದ ವೆರಿ ಗುಡ್ ಈವ್ನಿಂಗ್, ಜೊತೆಗೆ ಒಂದು ಹಾಯ್. ಹಾಯ್ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಂದಿವ್ರೆ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬಾಯ್ ಮೇಡಮ್. ಸೂಪರ್ ಆಗಿ ಮಾತಾಡಿದ್ರು. ಯಾ ಹಿಂದೂಪುರ ಅಂತ ಹೇಳಿದ್ರು. ನಾನು ಹಿಂದೂಪುರ ಇಲ್ಲಿಲ್ಲಪ್ಪ, ಹಿಂದೂಪುರ ಇದೆ ಅಂತ ನೋಡಿದೆ, ನನಗೆ ಗೊತ್ತಿರಲಿಲ್ಲ. ಸೊ ಆಂಧ್ರದಿಂದ ಕಾಲ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆವಾಗ ಜಸ್ಟ್ ಒಬ್ರು ಲಕ್ಷ್ಮಿ ಅನ್ನೋರು ಕಾಲ್ ಮಾಡಿದ್ರಲ್ವಾ ಆಂಧ್ರದಿಂದನೇ, ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೋಡಿ. ಇವರು ಅವ್ರಿಗಿಂತನೂ ಬೆಟರ್ ಆಗಿ ಕನ್ನಡ ಮಾತಾಡಿದ್ರು. ಯಾ ಅದೇ ರೀತಿ ಸೂಪರ್ ಆಗಿ ಮಾತಾಡಿದ್ರು. ಜೊತೆಗೆ ಹಾಲುಂಡ ತವರು ಮೂವಿಯಿಂದ ಕೇಳಿದಾರಂತೆ. ಸೊ ಅದೇ ರೀತಿ ಏನಪ್ಪ ಅಂದರೆ, ಚಾರ್ಲಿ ಮೂವಿ ಅಂತೂ ನೋಡ್ಕೊ ಬಂದ್ರಿ ನಾವು, ಚಾರ್ಲಿ 777. ಹಾಗೆ ಇನ್ನೊಂದು ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗ್ತಾ ಇದೆ. ಸಾಂಗ್ ಇಂದ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಯಾವ ಸಾಂಗ್ ಅಪ್ಪ ಅಂತ ಹೇಳಿದ್ರೆ, ಗುರು ಶಿಷ್ಯನ ಮೂವಿಯಿಂದ ನಿಶ್ಮಿತಾ ಹಾಗೂ ಶರಣ್ ಅವ್ರದ್ದು. ಸೂಪರ್ ಆಗಿದೆ, ನಾನಂತೂ ಸಾಂಗ್ ಅಂತೂ ಕೇಳಿದ್ದೀನಿ. ನಾನಂತೂ ಎಕ್ಸ್ಕ್ಲೂಸಿವ್ ಸಾಂಗ್ ನಿನ್ನೆ ಜಸ್ಟ್ ಪ್ಲೇ ಮಾಡಿದ್ವಿ, ಅದೇ ರೀತಿ ಆಮೇಲೆ ನನ್ನ ಶೋ ಎಂಡಿಗೆ ಪ್ಲೇ ಮಾಡ್ತೀನಿ. ಸದ್ಯಕ್ಕೆ ಅವ್ರು ಕೇಳಿರುವಂಥ ಸಾಂಗ್ ರೆಡಿ ಇದೆ, ನೋಡ್ಕೊಂಡು ಬೇಗ ವಾಪಸ್ ಬನ್ನಿ.
ಬಂದಿನ ತುತ್ತಾನು ನುಂಗ ಬ್ಯಾರ. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಾನಾ ಬಚನ. ಹಾಲುಂಡ ತವರು ಮೂವಿ ಸಾಂಗ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನಾನೊಂದು ಕೇಳ್ಕೊ ಬಂದೆ. ಸದ್ಯಕ್ಕೆ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಯಾರು ಎಲ್ಲಿಂದ ಅಂತ? ಹಲೋ ಹಲೋ ಹಲೋ, ನಮಸ್ತೆ, ಯಾರಿದು? ಮೇಡಮ್ ನಮಸ್ತೆ. ಹಾ ಹೇಳಿ. ನಾವು ಹಾಸನ್ ಡಿಸ್ಟ್ರಿಕ್ಟ್ ಜಾಗೋಲಿಂದ ಕಾಲ್ ಮಾಡ್ತಿರೋದು. ಹಾ, ನಿಮ್ಮ ಹೆಸರು ಹೇಳ್ಬೋದಾ? ಕಿರಣ್. ಕಿರಣ್, ಹೇಗಿದ್ದಾರ ಕಿರಣ್ ಅವ್ರೆ? ಚೆನ್ನಾಗಿದ್ದೀವಿ ಮೇಡಮ್. ಹೌದಾ, ಏನ್ ಮಾಡ್ಕೊಂಡಿರೋದು ನೀವು? ನಾವು ಕೇಬಲ್ ಆಪರೇಟರ್ ಆಗಿದ್ದೀವಿ. ಕೇಬಲ್ ಆಪರೇಟರ್? ಹಾ ಮೇಡಮ್. ಆ ಕಡೆ ಮಳೆ ಇದೆಯಾ? ಸ್ವಲ್ಪ ಸ್ವಲ್ಪ ಮಳೆ ಇದ್ದಾಗ ಕೇಬಲ್ ಆಪರೇಟರ್ಗೆಲ್ಲ ಸಿಕ್ಕಾಪಟ್ಟೆ ಕೆಲಸ. ಹೌದಾ? ಇಲ್ಲ ಮೇಡಮ್, ಹಾಗೇನಿಲ್ಲ ಸರ್. ಡಿಶಿಲ್ಲ ಡಿಶಿಲ್ಲ ಅಂತ? ಇಲ್ಲ ಇಲ್ಲ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇವಾಗೆಲ್ಲ ಐ ಪಿ ಲೈನ್. ಏನು ಐ ಪಿ ಲೈನ್? ಐ ಪಿ ಲೈನ್ ನನ್ಗೆ ಅಷ್ಟು ನಾಲೆಜ್ ಇಲ್ಲ ಅದ್ರ ಬಗ್ಗೆ, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಹೌದಾ? ಸ್ಯಾಟಲೈಟ್ ಇಂದ ಬರುತ್ತೆ. ಹಾ ಹಾ, ಅದಕ್ಕೋಸ್ಕರ ನಿಮ್ಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ, ಪ್ರಾಬ್ಲಮ್ ಬರೋದೇ ಇಲ್ಲ. ಪ್ರಾಬ್ಲಮ್ ಬರಲ್ಲ. ಯಾವ ಸಾಂಗ್ ಪ್ಲೇ ಮಾಡೋಣ? ಸತ್ಯ ಇನ್ ಲವ್ ಮೂವಿದು ಟೈಟಲ್ ಸಾಂಗ್. ಟೈಟಲ್ ಸಾಂಗ್ ಶಿವರಾಜ್ ಕುಮಾರ್ ಅವ್ರದ್ದು. ಎಸ್ ಮೇಡಮ್. ಓಕೆ, ಖಂಡಿತ ಪ್ಲೇ ಮಾಡ್ತೀನಿ. ಕಿರಣ್ ಅವ್ರು, ಏನ್ ಗೊತ್ತಾ ವಿಷಯ? ಹಾ ಮೇಡಮ್. ನೀವ್ ಯಾವ್ದಾದ್ರು ಒಂದ್ ಸೆಲೆಬ್ರಿಟಿಗೆ ಮೀಟ್ ಮಾಡ್ಲಿಕ್ಕೆ ಹೋದ್ರಪ್ಪ, ನೀವು ನಿಮ್ಮ ಕೈಯಾರೆ ಏನಾದ್ರೂ ಒಂದು ಡಿಶ್ ನ ಪ್ರಿಪೇರ್ ಮಾಡಿ ಹೋಗ್ಬೇಕು ಅಂತ ಇದ್ರೆ ಯಾವ ಡಿಶ್ ನ ಪ್ರಿಪೇರ್ ಮಾಡ್ತೀರಾ? ಡಿಶ್ ಯಾವುದು ಪ್ರಿಪೇರ್ ಮಾಡ್ಲಿಕ್ಕೆ ಬರಲ್ಲ ಮೇಡಮ್. ಬರಲ್ಲ? ಏ, ಟ್ರೈ ಮಾಡ್ಬೇಕಪ್ಪ. ನೀವು ಅವ್ರ ಫ್ಯಾನ್ ಆಗಿರ್ತಾರ, ನಿಮ್ಗೆ ಅವ್ರ ಅಂದ್ರೆ ಇಷ್ಟ ಆಗಿರುತ್ತೆ. ಹಾಗೆ ಯಾವ್ದು ಟ್ರೈ ಬರೋದೇ ಇಲ್ವಾ ನಿಮ್ಗೆ ಅಡ್ಗೆ ಮಾಡ್ಲಿಕ್ಕೆ? ಇಲ್ಲ ಮೇಡಮ್, ಬರೋದಿಲ್ಲ. ಕಾಫಿ ಟೀ ಅಷ್ಟೇ. ಕಾಫಿ ಟೀ? ಹಾ, ಅದೇ ಮಾಡ್ಕೊಂಡು ಹೋಗಿದ್ರಲ್ಲ. ಹಾ, ಇಲ್ಲ ಅಲ್ಲೇ ಮಾಡ್ಕೊಡಿ, ಇಲ್ಲ ಅಂದ್ರೆ. ಹಾ, ಕಾಫಿ ಟೀ ಅಷ್ಟೇ? ಹಾ ಅಷ್ಟೇ ಅಷ್ಟೇ. ಓಕೆ, ಕಾಫಿ ಹೆಂಗ್ ಮಾಡ್ತಾರೆ ಹೇಳಿ. ಕಾಫಿ ಮೇಡಮ್? ಹಾ, ಫಸ್ಟ್ ಹಾಲು ಇಡ್ತಾರೆ. ಹಾ, ಹಾಲು ಇಡೋದು ಸ್ಟೌ ಮೇಲೆ. ಹೌದು, ಸ್ಟೌ ಹಚ್ಚಲೇಬೇಕು. ಸ್ಟೌ ಹಚ್ಚಲೇಬೇಕು. ಹೌದು, ಪಾತ್ರೆಗೆ ಹಾಲು ಹಾಕ್ಲೇಬೇಕು. ಸ್ವಲ್ಪ ನೀರ್ ಹಾಕ್ಬೇಕು. ಎಸ್ ಮೇಡಮ್. ನೆಕ್ಸ್ಟ್ ಶುಗರ್ ಹಾಕ್ಬೇಕು. ಹೌದು, ಹಾಕ್ಬೇಕು. ಎಸ್ ಮೇಡಮ್. ಸ್ವಲ್ಪ ಸಮಯ ಒಂದ 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಕಾಫಿ ಪುಡಿ ಹಾಕ್ಬೇಕು. ಕಾಫಿ ಪೌಡರ್ ಹಾಕಿದ್ರೆ? ಕಾಫಿ ಪೌಡರ್ ಒಂದ 10 ನಿಮಿಷ ಬಿಟ್ಬಿಟ್ಟು ಒಂದು ಮಗ್ನಿಂದ ಮಗ್ಗಿಗೆ ಹಾಕಿದ್ರೆ ಮುಗೀತು, ಕಾಫಿ ರೆಡಿ. ಎಸ್ ಮೇಡಮ್. ಓಕೆ, ಹಾಗಿದ್ರೆ ಮಾಡ್ಕೊಡಿ, ಒಂದಿನ ಕುಡಿಯೋಣ ಇಬ್ರು ಸೇರಿ. ಓಕೆ ಮೇಡಮ್, ಖಂಡಿತ ಈ ಕಡೆ ಬನ್ನಿ. ಓಕೆ, ಖಂಡಿತ ಬರ್ತೀನಿ. ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್. ಹೌದಾ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನೋಡೋದ್ರಿಂದನೇ ನಮ್ಮ ಚಾನಲ್ ಇಂಪ್ರೂವ್ ಆಗ್ತಾ ಇರೋದು. ಎಸ್ ಮೇಡಮ್. ಓಕೆ, ಯಾರಿಗಾದ್ರೂ ವಿಶ್ ಮಾಡಬೇಕಾ? ಇಲ್ಲ ಮೇಡಮ್, ಯಾರಿಗಿಲ್ಲ ಮೇಡಮ್. ಯಾರಿಗಿಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ, ಕಾಲ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹೀಗೆ ಕಾಲ್ ಮಾಡ್ತಾ ಇರಿ, ಮಾತಾಡೋಣ ಆಯ್ತಾ? ಓಕೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಕಿರಣ್ ಅವರು ಹೇಳಿದ್ರು ಕೇಬಲ್ ಆಪರೇಟರ್ ಅಂತ. ಸೊ ಗದಗಿನ ಏನೋ ಹಾಸ ಎಲ್ಲಿ ಅಂತ ಹೇಳಿದ್ರಪ್ಪ, ಹಾಸನದಿಂದ ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಅದೇ ರೀತಿ ಇವ್ರು ಯಾವ ಸೆಲೆಬ್ರಿಟಿಗೆ ಏನನ್ನ ಕೊಡ್ತಾರ ಅಂತ ಕೇಳಿದ್ರೆ, ಮೇಡಮ್ ನನಗೆ ಏನು ಅದನ್ನ ಮಾಡ್ಲಿಕ್ಕೆ ಬರಲ್ಲ, ಯಾವ ಡಿಶ್ಶು ನಾನಿನ್ನು ಪ್ರಿಪೇರ್ ಮಾಡಿಲ್ಲ, ಸೊ ಕಾಫಿ ಟೀ ಆದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾ, ತುಂಬಾ ಚೆನ್ನಾಗಿ ಹೇಳಿದ್ರು. ಯಾರಿಗಾದ್ರೂ ಕಾಫಿ ಇನ್ನೂ ಮಾಡ್ಲಿಕ್ಕೆ ಬರದೇ ಇದ್ದವರು, ಪಾಪ ಕಿರಣ್ ಅವ್ರು ಹೇಳಿದ್ದಾರೆ ಯಾವ ರೀತಿ ಮಾಡ್ಬೇಕಂತ. ಸ್ಟೆಪ್ ವೈಸ್ ಹೇಳಿದ್ದಾರೆ, ಸ್ಟೋವ್ ಹಚ್ಚಬೇಕು, ಆಮೇಲೆ ಪಾತ್ರೆ ಇಡಬೇಕು, ಅದಕ್ಕೆ ಹಾಲು ಹಾಕ್ಬೇಕು, ಕಾಫಿ ಪೌಡರ್ ಹಾಕ್ಬೇಕು, ಶುಗರ್ ಹಾಕ್ಬೇಕು, 10 ಮಿನಿಟ್ಸ್ ಬಿತ್ತಿ ಕುಡಿದ್ರೆ ಆಯ್ತಪ್ಪ ಕಾಫಿ. ಹಾಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ನನಗೂ ನೆನಪಿದೆ ಅದು, ಒಂದು ಮಗ್ನಲ್ಲಿ ಹಾಲು ಇನ್ನೊಂದು ಮಗ್ನಲ್ಲಿ ಅಂತ. ಸೊ ಅದನ್ನ ನೆನೆಸ್ಕೊಂಡ್ರೆ ಸಾಕು, ಆರಾಮಾಗಿ ಕಾಫಿ ಮಾಡ್ಬೋದು ಅಂತ ಹೇಳ್ತಾ ಅವ್ರು ಸೂಪರ್ ಆಗಿರೋ ಸಾಂಗ್ ಕೇಳಿದರೆ. ಅವ್ರಿಗೋಸ್ಕರ ಪ್ಲೇ ಆಗ್ತಾ ಇದೆ, ನೋಟ್ ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಗಾನಾ ಬಚನ. ಸೂಪರ್ ಆಗಿರೋ ಸಾಂಗ್ ನೋಡ್ಕೊ ಬಂದ್ರಿ, ಲವ್ಲಿ ಲವ್ಲಿ ಅಂತ. ಸದ್ಯಕ್ಕೆ ನೆಕ್ಸ್ಟ್ ಕಾಲರ್ ಒಬ್ರು ರೆಡಿ ಇದಾರೆ, ಬನ್ನಿ ಮಾತಾಡ್ಸೋಣ. ಯಾರು ಎಲ್ಲಿಂದ ಅಂತ? ಹಲೋ ಹೆಸರೇನ್ ನಿಮ್ದು? ಮಾದೇವ್ ಅವ್ರೆ, ಏನ್ ಮಾಡ್ಕೊಂಡಿರೋದು ನೀವು? ಮೇಡಮ್ ನಾವು ಹೂವಿನ ವ್ಯಾಪಾರ ಮಾಡೋದು. ಹೂವಿನ ವ್ಯಾಪಾರ ಮಾಡ್ತೀರಾ? ಯಾವ್ಯಾವ ಹೂ ವ್ಯಾಪಾರ ಮಾಡ್ತೀರಾ? ಮಲ್ಲಿಗೆ, ಮುಲ್ಲ, ಕನಕಾಂಬರ ಎಲ್ಲ ಮಾಡ್ತೀವಿ ಮೇಡಮ್. ಮಲ್ಲಿಗೆ, ಕನಕಾಂಬರ, ಮುಲ್ಲ ಹೂವು. ಯಾವ್ದೋ ಹೂ ಗೊತ್ತಾಗಿಲ್ಲ ನನ್ಗೆ, ಯಾವ ಹೂ ಹೇಳಿ ಕರೆಕ್ಟ್ ಆಗಿ. ಸಣ್ಣ ಮಲ್ಲೆ ಮೇಡಮ್. ಸಣ್ಣ ಮಲ್ಲಿಗೆ? ಓಕೆ ಓಕೆ. ಈಗ ವ್ಯಾಪಾರ ಮುಗೀತಾ? ವ್ಯಾಪಾರ ತೀರ್ತಿ ಮೇಡಮ್. ವ್ಯಾಪಾರ ತೀರ್ತಿ ಮೇಡಮ್, ತೀರ್ತು.
ಕನಕಾಂಬರ ಮಲ್ಲಿಗೆ ಮುಲ್ಲ. ಹಾ ಹಾ ಖುಷಿ ಆಯ್ತು. ಯಾವ ಸಾಂಗ್ ಬೇಕಿತ್ತು ನಿಮ್ಗೆ? ಮೇಡಮ್ ನಮ್ಗೆ ನೀ ಚಂದನೆ ಆಸೆ ಚಂದನೆ ಕರಿಯ ಫಿಲಂ. ನೀ ಚಂದನೆ ಯಾವ ಮೂವಿದು? ಕರಿಯ ಫಿಲಂ ಮೇಡಮ್. ಹಾ ಕರಿಯ ಮೂವಿಯಿಂದ. ಓಕೆ ಖಂಡಿತ ಪ್ಲೇ ಮಾಡ್ತೀನಿ. ಕಾಫಿ ಟೀ ಕುಡ್ದಾಯ್ತಾ? ಆಯ್ತು ಮೇಡಮ್ ಕುಡಿಯು. ಹೌದಾ? ಓಕೆ ಮೇಡಮ್. ಹಲೋ ಮಾದೇವ್ ಅವರೇ. ಹಾ ಹೇಳಿ ಮೇಡಮ್. ಓಕೆ ಯಾವ ಹೀರೋ ಅಂದ್ರೆ ನಿಮ್ಗೆ ಇಷ್ಟ? ಸುದೀಪ್ ಸರ್ ಅಂದ್ರೆ ಇಷ್ಟ. ಓಕೆ ಸಾಂಗ್ ಬೇರೆ ಬಂದಿದೆ ಅವ್ರದ್ದು ವಿಕ್ರಾಂತ್ ರೋಣ ಮೂವಿಯಿಂದ ಅಲ್ವಾ? ಓಕೆ ಏನ್ ಗೊತ್ತಾ, ಅಕಸ್ಮಾತ್ ಆಗಿ ನಿಮ್ಗೆ ಒಂದು ಆಫರ್ ಸಿಕ್ತಪ್ಪ ಸುದೀಪ್ ಸರ್ ಮೀಟ್ ಆಗ್ಬೇಕಂತ. ಹಾ ಮದುವೆ ಅನ್ಕೊಳ್ಳಿ ನೀವು ಅಷ್ಟೇ ನಾನು ಹೇಳುದು. ನೀವು ಅನ್ಕೊಳ್ಬೇಕಪ್ಪ, ಕರೆಕ್ಟ್ ಆಗಿ ಕೇಳ್ಕೊಳ್ಬೇಕು ನೀವು ಮದುವೆ ಅವರೇ ಪ್ಲೀಸ್. ಓಕೆ ನಿಮ್ಗೊಂದು ಆಫರ್ ಸಿಕ್ತು ಸುದೀಪ್ ಸರ್ ಮೀಟ್ ಆಗ್ಬೇಕಂತ, ಯಾವ ಡಿಶ್ ಅನ್ನ ನೀವೇ ಮನೇಲಿ ಪ್ರಿಪೇರ್ ಮಾಡಿ ಒಯ್ದು ಕೊಡ್ತೀರಾ ಸರ್ಗೆ? ಪುಣ್ಯ ಮಾಡಿದಿರಲ್ವಾ, ಹೇಳ್ಬಿಡಿ ಯಾವ ಡಿಶ್ ಮಾಡ್ತೀರಾ ಅಂತ. ಯಾವ ಅಡ್ಗೆ ಮಾಡಿ ಒಯ್ದು ಕೊಡ್ತೀರಾ ಮಾದೇವ್ ಅವರೇ ನೀವು? ಎಲ್ಲ ಅಡ್ಗೆನು ಹೆಂಗ್ರಿ ಮಾಡ್ಲಿಕ್ಕೆ ಆಗುತ್ತೆ, ಆಮೇಲೆ ಒಯ್ಲಿಕ್ ತ್ರಾಸ ಆಗುತ್ತೆ. ಯಾವ್ದಾದ್ರು ಒಂದ್ ಎರಡ್ ಡಿಶ್ ಹೇಳಿ ಸಾಕು. ಯಾವ್ದಾದ್ರು ಒಂದ್ ಎರಡ್ ಅಡ್ಗೆ ಹೇಳಿ. ಮಟನ್ ಸಾರು ಮಾಡ್ತೀನಿ ಮೇಡಮ್. ಮಟನ್ ಸಾರು? ವಾವ್ ನೀವೇ ಮಾಡ್ತೀರಾ? ಬರುತ್ತೆ ಮಾಡ್ಲಿಕ್ಕೆ ಬರುತ್ತೆ ನಿಮ್ಗೆ? ಮತ್ ಯಾವ ಡಿಶ್ ಮಾಡ್ತೀರಾ ಮೇಡಮ್? ಮತ್ ಯಾವ್ದು ಅಡ್ಗೆ ಮಾಡ್ತೀರಾ? ಪಲಾವ್ ಮಾಡ್ತೀನಿ. ಪಲಾವ್ ಮಾಡ್ತೀರಾ? ಹಾ ಅದಕ್ಕೆ ಹೇಳಿದೇನೋ ನೀವು ಮೇಡಮ್ ಎಲ್ಲದೂ ಅಡ್ಗೆ ಬೈದ್ ಕೊಡ್ತೀನಿ ಅಂತ. ಓಕೆ ಓಕೆ ಮಾದೇವ್ ಅವರೇ ಖುಷಿ ಆಯ್ತು. ಯಾವ ಸಾಂಗ್ ಕೇಳಿದಿರಾ ನೀವು ಹೇಳಿದ್ರಿ? ಕರಿಯ ಮೂವಿಯಿಂದ. ಓಕೆ ಖಂಡಿತ ಪ್ಲೇ ಮಾಡ್ತೀನಿ. ಯಾರಿಗಾದ್ರೂ ವಿಶ್ ಮಾಡ್ಬೇಕಾ? ಓಕೆ ನನ್ನ ಕಡೆಯಿಂದ ನಿಮ್ಗೆ ಹಾಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ವೆರಿ ಗುಡ್ ಈವ್ನಿಂಗ್. ಓಕೆ ಥ್ಯಾಂಕ್ ಯು ಸೋ ಮಚ್ ಮಾದೇವ್ ಅವರೇ, ಹೀಗೆ ಕಾಲ್ ಮಾಡ್ತಾ ಇರಿ. ಬಾಯ್. ಸೂಪರ್ ಆಗಿ ಮಾತಾಡಿದ್ರು ಮಾದೇವ್ ಅವರು, ಹೇಳಿದ್ರು ಹೂವಿನ ವ್ಯಾಪಾರ ಮಾಡ್ತಾರಂತೆ. ಗೊತ್ತಂದ್ರೆ ಹೂವು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ. ಸೊ ಅದೇ ರೀತಿ ಇವ್ರು ಹೇಳಿದ್ರು ಕಿಚ್ಚ ಸುದೀಪ್ ಸರ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗೆ ಇವ್ರಿಗೆ ಏನಾದ್ರು ಪ್ರಿಪೇರ್ ಮಾಡಿ ಒಯ್ದು ಕೊಡ್ಬೇಕಂತ ಹೇಳಿದ್ರೆ ನಾನು ಪಲಾವ್ ಮಾಡ್ತೀನಿ ಮೇಡಮ್. ಮಟನ್ ಸಾರ್ ಅಂತ ಹೇಳಿದ್ರು ನೋಡಿ, ಕಾಫಿ ಮಾಡ್ಲಿಕ್ಕೆ ಬರಲ್ಲ ಅಂದ್ರು ಒಬ್ರು, ಇಲ್ಲಿ ನೋಡಿದ್ರೆ ಮಟನ್ ಸಾರು ಮೇಡಮ್ ಎಲ್ಲ ಅಡುಗೆ ಮಾಡಿ ಒಯ್ದು ಕೊಡ್ತೀನಿ ಅಂತ ಹೇಳಿದ್ರು. ಯಾ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಅದೇ ರೀತಿ ಇವರು ಕರಿಯ ಮೂವಿಯಿಂದ ಸೂಪರ್ ಆಗಿರೋ ಸಾಂಗ್ ಕೇಳಿದ್ರೆ ಅವರಿಗೋಸ್ಕರ ಪ್ಲೇ ಆಗ್ತಾ ಇದೆ ನೋಡಿ ಬೇಗ ವಾಪಸ್. ವೆಲ್ಕಮ್ ಬ್ಯಾಕ್ ಟು ಗಾನಾ ಬಜಾನ. ನೀವು ನೋಡ್ತಾ ಇದ್ರಾ ನಿಮ್ ಜೊತೆ ಇದ್ದೀನಿ ನಿಮ್ಮ ಪ್ರೀತಿಯ ಹುಡುಗಿ ಪ್ರಿಯಾ ಶೇಠ್. ಹಾಗೆ ನನ್ನ ಕಾರ್ಯಕ್ರಮನ ಮುಗಿಸುವಂತ ಸಮಯ, ಜೊತೆಗೆ ಒಬ್ರು ಬರ್ಡೇ ವಿಶ್ ಕಳಿಸಿದ್ದಾರೆ. ಸೊ ಯಾರು ಅಂತ ಹೇಳ್ತೀನಿ. ಸೊ ಯಾರಪ್ಪ ಬರ್ಡೇ ವಿಶ್ ಕಳಿಸಿದ್ದು ಅಂತ ಹೇಳಿದ್ರೆ, ಇವತ್ತು ಗೌತಮ್ ಅವ್ರ ಬರ್ಡೇ ಅಂತೆ. ಸೊ ಮಹೇಶ್ ಮುಗೂರು ಅವರು ಕಳಿಸಿದ್ದಾರೆ. ಸೊ ಕಾಲ್ ಮಾಡಿದ್ರಲ್ವಾ ಅವರೇ, ವಿಶ್ ಯು ಹ್ಯಾಪಿ ಬರ್ತ್ಡೇ ಗೌತಮ್, ಗಾಡ್ ಬ್ಲೆಸ್ ಯು ಅಂತ ಮಹೇಶ್ ಮುಗ್ಗೂರು ಇಂದ ಕಳಿಸಿದ್ದಾರೆ. ಸೊ ಗೌತಮ್ ಅವರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಚಾನೆಲ್ ವತಿಯಿಂದ ವಿಶ್ ಯು ಹ್ಯಾಪಿ ಬರ್ಡೇ ಗೌತಮ್. ಏನೇನು ಅನ್ಕೊಂಡಿದ್ಯಾ ಪುಟ್ಟ, ಪಾಪ 3 ವರ್ಷ ಅಂತೆ ನಿನಗೆ, ಹ್ಯಾಪಿ ಬರ್ಡೇ ಚೆನ್ನಾಗಿ ಆಚರಿಸಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಶೋ ಅಂತೂ ಮುಗಿಸುವಂಥ ಟೈಮ್ ಅಂತೂ ಕರೆಕ್ಟ್ 6 ವರೆಗೆ ಮುಗಿಸ್ಬೇಕು. ಸೊ ಅದೇ ರೀತಿ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 6 ವರೆಗೆ ಮುಗಿಸ್ತೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಶೋನಲ್ಲಿ ನೀವು ಈಗ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಾಕು, ಸಿಕ್ಕೇ ಸಿಗುತ್ತೆ ನಮ್ಮ ಅಕೌಂಟ್. ಸೊ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ ಹಾಗೂ ಶೇರ್ ಕೂಡ ಮಾಡ್ಬೋದು. ಹಾಗೆ ನಮ್ಮ ಅಫಿಷಿಯಲ್ ಪೇಜ್ ಇದೆ ಫೇಸ್ಬುಕ್ನಲ್ಲಿ, ಫಾಲೋ ಮಾಡಿ. ಜೊತೆಗೆ ನಮ್ಮ ಆ್ಯಪ್ ಕೂಡ ಇದೆ, ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ಅಂತ ಇದೆ. ಸೊ ಬ್ಲೂ ಕಲರ್ ಏನು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಬರ್ಡೇ ವಿಶ್ ಅಥವಾ ನೀವೇನು ಮಾತಾಡಿದ್ರೆ ಅದನ್ನು ಕೇಳಿಸ್ಕೋಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕಾಲ್ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಹೆಚ್ಚಾಗಿ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ದಿನಾ ಅವರಿಗೆ ರಿಮೈಂಡ್ ಮಾಡ್ತಾನೆ ಹೋಗ್ತೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನೀವೇನು ನಂಬರ್ಗೆ ಕಾಲ್ ಮಾಡ್ತೀರಾ ಇದ್ದೀರೋ ಅದೇ ನಂಬರ್ ನಮ್ಮ ವಾಟ್ಸಪ್ ನಂಬರ್ ಆಗಿದೆ. ಸೊ ಅದಕ್ಕೆ ನೀವು ಯಾರಿಗಾದರೂ ಬರ್ಡೇ ವಿಶಸ್ ತಿಳಿಸ್ಬೇಕಂತ ಇದ್ದರೆ, ಸೊ ಆ ನಂಬರ್ಗೆ ನಿಮ್ಮ ಫೋಟೋ ಹಾಗೂ ನೀವು ಯಾರಿಗೆ ವಿಶ್ ಮಾಡ್ತಾ ಇದ್ರೆ ಅವರ ಫೋಟೋ, ಜೊತೆಗೆ ಏನಂತ ವಿಶ್ ಮಾಡ್ತಾ ಇದ್ರೆ ಆ ಡೀಟೇಲ್ಸನ್ನು ನೀಟಾಗಿ ಕಳಿಸಿದ್ರೆ ಸಾಕು, ನಾನು ವಿಶ್ ಮಾಡಲಿಕ್ಕೆ ರೆಡಿ ಇರ್ತೀನಿ. ಜೊತೆಗೆ ಮಾರ್ನಿಂಗ್ 8:30 to 9:00 ಕಾಫಿ ಟೈಮ್ ಅಂತ ಬರ್ತಾ ಇದೆ. ಸೊ ಶ್ವೇತಾ ಅವ್ರು ನಡೆಸ್ಕೊಡ್ತಿದ್ದಾರೆ. ನಿಮ್ಮ ಮೂಡ್ ಫ್ರೆಶ್ ಆಗಲಿಕ್ಕೆ ನಿಮ್ಮ ಬೆಸ್ಟ್ ಸಾಂಗ್ಸನ್ನು ಕೇಳ್ಬೋದು ಮಾರ್ನಿಂಗ್ ಟೈಮಲ್ಲಿ. ಜೊತೆಗೆ ನಿಮ್ಮ ಫೇವ್ರೆಟ್ ಸಾಂಗನ್ನು ನನ್ನ ಶೋದಲ್ಲೂ ಕೂಡ ಕೇಳ್ಬೋದು. ಹಾಗೆ ಗುರು ಶಿಷ್ಯರು ಮೂವಿಯಿಂದ ಸೂಪರ್ ಆಗಿರೋ ಎಕ್ಸ್ಕ್ಲೂಸಿವ್ ಸಾಂಗ್ ನಿಮಗೋಸ್ಕರ ಕಾಯ್ತಾ ಇದೆ. ಬಾಬಾ ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.